वक्रतुंड महाकाय कोटि सूर्य समप्रभा निर्विघ्नं कुरु मे देव सर्व कार्येषु सर्वदा एल्ला शास्त्रगळ रक्षकनादंत हयग्रीवनन्न ननसुत्ता ज्ञानानंदमयं देवं निर्मल स्फटिकाकृतिं आधारं सर्व विद्यानां हयग्रीव उपस्महे ಎಲ್ಲರಿಗೂ ಸ್ವಾಗತವನ್ನ ಕೊಡ್ತೇನೆ. ಇವತ್ತು ಸ್ವಲ್ಪ ಬೇಸಿಕ್ಸ್ ಲೆವೆಲ್ ಇಂದ ಹೋಗ್ತಾ ಬಂದ್ ನಮಗೆ ಎಷ್ಟೇ ಜನ ಆದ್ರೂ ಏನೇ ಆದ್ರೂ ಚಿಂತೆ ಇಲ್ಲ. ನನಗೆ ಇಬ್ಬರೇ ಇದ್ರು ಕೂಡ ನಾನು ಏನ್ ಮಾಡ್ತೇನೆ, ನನ್ನ ತರಗತಿಯನ್ನ ಮಾಡ್ತೇನೆ. ನನ್ನ ಉದ್ದೇಶ ಹೇಳಿದ್ನಲ್ಲ, ನನಗೆ ಮೊದಲು ಏನಾಗ್ಬೇಕು, ನನ್ನ ಜ್ಞಾನಾರ್ಜನೆ ಆಗ್ಬೇಕು. ಸೊ ಅದಕ್ಕೋಸ್ಕರ ಈ ತರಗತಿಗಳನ್ನು ಮಾಡ್ತಾ ಇದ್ದೇನೆ. ನೋಡೋಣ ಇನ್ನು ಹೆಚ್ಚಿನ ವಿಷಯಗಳು ಮುಂದೆ ಅಂದ್ರೆ ಆಯುರ್ವೇದಕ್ಕೆ ಸಂಬಂಧಪಟ್ಟಂತಹ ಗಿಡ ಮೂಲಿಕೆಗಳು, ಅವು ನಕ್ಷತ್ರಗಳಿಗೆ ಹೇಗೆ ಸಂಬಂಧಪಟ್ಟಿದೆ, ನಕ್ಷತ್ರಗಳನ್ನ ಹೇಗೆ ನಾವು ನಮ್ಮ ಫಲ ನಿರೂಪಣೆಗೆ, ಈಗ ಜ್ಯೋತಿಷ್ಯಕ್ಕೆ ನಾವು ಹೇಗೆ ಗ್ರಹಗಳನ್ನ ಮಾತ್ರ ಉಪಯೋಗಿಸ್ಕೊಳ್ತಿದ್ವಿ, ನಕ್ಷತ್ರಗಳನ್ನು ಕೂಡ ಹೇಗೆ ಉಪಯೋಗಿಸ್ಕೊಳ್ಬಹುದು ಅನ್ನುವಂಥದ್ದನ್ನ ಮುಂದಿನ ದಿನಮಾನಗಳಲ್ಲಿ ನಾವು ತಿಳಿತಾ ಹೋಗೋಣ. ನಕ್ಷತ್ರಗಳು ಅನ್ನುವಂಥದ್ದನ್ನ ನಾನೇನ್ ಮಾಡಿದ್ದೇನೆ, ಈಗ ನನ್ಗೆ ತೋರಿಸಿದ್ದೀನಿ ನಕ್ಷತ್ರಗಳು ಅಂದ್ರೆ ಏನು ಅನ್ನುವಂಥದ್ದನ್ನ. ಎಲ್ಲರಿಗೂ ಸ್ಕ್ರೀನ್ ಶೇರ್ ಕಾಣ್ತಾ ಇದೆ ಅಂತ ಭಾವಿಸ್ತೇನೆ. ನಕ್ಷತ್ರಗಳು ಅಂದ್ರೆ ಏನಂತಂದ್ರೆ ದೇವತೆಗಳ ಆವಾಸ ಸ್ಥಾನ, ಅಲ್ಲಿ ಒಂದು ಡಯಟಿ ದೇವತೆಗಳು ಅನ್ನುವಂಥದ್ದು ಇರ್ತದೆ. ಸೊ ದೇವತೆಗಳ ಆವಾಸ ಸ್ಥಾನ ಅಂತ ಹೇಳ್ಬೋದು. ಅಲ್ಲಿ ನೀವು ನೋಡ್ಬೋದು, ನಾ ಚರತಿ ನಾಕ್ಷರತಿ ಅಥ ನಕ್ಷತ್ರತಿ ಅಂದ್ರೆ ಇದು ಅರ್ಥ ಏನಪ್ಪ ಅಂದ್ರೆ ನಾ ಚರತಿ, ಚರತಿ ಅಂದ್ರೆ ಏನು, ಚಲಿಸುವಂಥದ್ದು. ನಾ ಅಂದ್ರೆ ಚಲಿಸೋದಿಲ್ಲ ಅಥವಾ ಅದು ತನ್ನ ದಿಕ್ಕನ್ನ ಬದಲಾಯಿಸೋದಿಲ್ಲ, ಚಲಿಸ್ತೇ ಇರ್ತಕ್ಕಂಥದ್ದು, ದಿಕ್ಕನ್ನ ಬದಲಾಯಿಸ್ತೇ ಇರ್ತಕ್ಕಂಥದ್ದು. ನಾಕ್ಷರತಿ ಅಂದ್ರೆ ಕ್ಷೀಣಿಸೋದಿಲ್ಲ, ಅದು ತನ್ನ ಶ್ರೇಷ್ಠತೆಯನ್ನ ಕಳೆದುಕೊಳ್ಳೋದಿಲ್ಲ. ನಾ ಚರತಿ ನಾಕ್ಷರತಿ ಅಥ ನಕ್ಷತ್ರತಿ. ನಕ್ಷತ್ರತಿ, ಕ್ಷತ್ರತಿ ಅಂದ್ರೆ ನಾಶ ಹೊಂದುವಂಥದ್ದು, ನಾಕ್ಷತ್ರತಿ ಅಂದ್ರೆ ನಾಶ ಹೊಂದದೇ ಇರುವಂತದ್ದನ್ನ ನಾಕ್ಷತ್ರತಿ ಅಂತ ಕರಿತೀವಿ. ಸೊ ನಾಚರತಿ ನಾಕ್ಷರತಿ ಅಥವಾ ನಕ್ಷತ್ರತಿ ಅಂದ್ರೆ ಯಾವುದು ಚಲಿಸೋದಿಲ್ಲ, ಯಾವುದು ತನ್ನ ದಿಕ್ಕನ್ನ ಬದಲಾಯಿಸೋದಿಲ್ಲ, ಯಾವುದು ಕ್ಷೀಣಿಸೋದಿಲ್ಲ, ಯಾವುದು ನಾಶ ಆಗೋದಿಲ್ಲ, ಅದನ್ನ ನಕ್ಷತ್ರತಿ, ನಕ್ಷತ್ರ ಅಂತ ಕರಿತೀವಿ. ಅದಲ್ಲದೆ ಇದರಲ್ಲಿ ನೋಡಿ ಕೆಲವೊಂದು ಸರಳವಾಗಿರ್ತಕ್ಕಂಥ ಪದಗಳು ನಮಗೆ ಬಹುಮುಖ್ಯವಾದ ಪಾತ್ರವನ್ನು ವಹಿಸ್ತದೆ. ನಕ್ಷತ್ರ, ನಕ್ಷ ಅಂದ್ರೆ ನಕ್ ಅಂದ್ರೆ ಏನು, ನಕ್ ಅಂದ್ರೆ ಆಕಾಶ, ನಕ್ಷತ್ರ ಅಂದ್ರೆ ಒಂದು ಪ್ರದೇಶ, ಕ್ಷತ್ರ ಅಂದ್ರೆ ನಕ್ ಅಂದ್ರೆ ಆಕಾಶ ಅಂದ್ರೆ ಆಕಾಶದ ಪ್ರದೇಶ, ಅಥವಾ ನಕ್ಷ ಅಂದ್ರೆ ಏನು ಒಂದು ಮ್ಯಾಪ್ ಅಂತ ಹೇಳ್ತೇವೆ. ನಕ್ಷ ತ್ರ ಅಂದ್ರೆ ನಕ್ಷ ಅಂದ್ರೆ ಆಕಾಶದಲ್ಲಿರ್ತಕ್ಕಂತಹ ಒಂದು ಆಕಾಶಕಾಯಗಳು ಅನ್ನುವಂಥದ್ದು. ಸೊ ನಾಚರತಿ ನಾಕ್ಷರತಿ ಅಥ ನಕ್ಷತ್ರತಿ, ಇಷ್ಟು ಒಂದು ಏನಂದ್ರೆ ಒಂದು ಶ್ಲೋಕ, ಯಾವುದು ಚಲಿಸೋದಿಲ್ಲ, ಯಾವುದು ನಾಶ ಆಗೋದಿಲ್ಲ, ಯಾವುದು ಶ್ರೇಷ್ಠತೆಯನ್ನ ಕಡಿಮೆ ಮಾಡ್ಕೊಳ್ಳೋದಿಲ್ಲ, ಅದನ್ನ ನಾವೇನಂತ ಕರಿತೀವಿ ನಕ್ಷತ್ರ. ನಕ್ಷತ್ರ ಅಂದ್ರೆ ಆಕಾಶ ಮ್ಯಾಪ್, ಆಕಾಶದಂತ ಆಕಾಶ ಸ್ಕೈ ಮ್ಯಾಪ್ ಅಂತ ಹೇಳುದು. ಈಗ ಭೂಗೋಳದಲ್ಲಿ ಒಂದು, ಈಗ ನಮ್ಗೆ ಹೆಂಗೆ ಗೂಗಲ್ ಇದೆಯಾ, ಆಕಾಶದಲ್ಲಿ ಒಂದು ಮ್ಯಾಪ್ ಅಂದ್ರೆ ಅದು ನಕ್ಷತ್ರ ಅಂತ ಹೇಳ್ಬೋದು. ಸೊ ಇದು ಒಂದು ಶ್ಲೋಕ. ಅದರಲ್ಲಿ ಗುಣ ಸ್ವಭಾವಗಳು ಬೇರೆ ಬರುತ್ತದೆ, ಸ್ಥಿರ ಸ್ವಭಾವ, ಆದ್ರೆ ಅದು ಗುಣಕ್ಕೆ ಸಂಬಂಧಪಟ್ಟಂತ. ಆದ್ರೆ ನಕ್ಷತ್ರ ಅಂದ್ರೆ ಏನಂತ ಹೇಳ್ಬಹುದು, ಅದು ಸ್ಥಿರವಾಗಿರತಕ್ಕಂಥದ್ದನ್ನ ನಾವೇನಂತ ಕರಿತೇವೆ ನಕ್ಷತ್ರ ಅಂತ ಕರಿತೇವೆ. ಈಗ ಇದಕ್ಕೆ ಸುಮಾರು 5000 ವರ್ಷಗಳ ಇತಿಹಾಸ ಇರ್ತದೆ. ಈಗ ಏನಂದ್ರೆ ಯುರೋಪ್ ಮತ್ತು ಪಾಶ್ಚಿಮಾತ್ಯ ದೇಶಗಳಲ್ಲಿ ಇದಕ್ಕೆ ಅಷ್ಟು ಒಲವಿಲ್ಲ, ನಮ್ಮಲ್ಲಿ ಅಂದ್ರೆ ನಮ್ಮ ದೇಶಗಳಲ್ಲಿ ಇದಕ್ಕೆ ಏನಾಗಿದೆ ತುಂಬಾ ಪ್ರಾಶಸ್ತ್ಯ ಅನ್ನುವಂಥದ್ದು. 5000 ವರ್ಷಗಳ ಹಿಂದಿನ ಇತಿಹಾಸ ಇರ್ತಕ್ಕಂಥದ್ದನ್ನ ನಾವು ಗಮನಿಸ್ಬೋದು. ಪಾಶ್ಚಿಮಾತ್ಯ ಮತ್ತು ಯುರೋಪ್ನಲ್ಲಿ ಇದಕ್ಕೆ ಹೆಚ್ಚಿನ ಮಾನ್ಯತೆ ಅನ್ನುವಂಥದ್ದು ಇರೋದಿಲ್ಲ. ಸೊ ಆದ್ರಿಂದ ಇದು ಒಂದು ದೇವತೆಗಳ ಆವಾಸ ಸ್ಥಾನ ಅಂತ ಹೇಳ್ಬೋದು. ದೈವತ್ವಗಳನ್ನು ನಕ್ಷತ್ರ ಪುಂಜಗಳ ಗುಣಲಕ್ಷಣ ಅಂದ್ರೆ, ಹಿಂದಿನ ಕಾಲದಲ್ಲಿ ನಮ್ಮ ಋಷಿ ಮುನಿಗಳು ಏನ್ ಮಾಡಿದ್ರು ಅಂದ್ರೆ ದೇವತೆಗಳನ್ನ ಈ ನಕ್ಷತ್ರಗಳಿಗೆ ಸೇರಿಸ್ಲಿಕ್ಕೆ ಪ್ರಯತ್ನ ಪಟ್ರು.
ವಂದಿಸಲಿಕ್ಕೆ ಸರಿಪಟ್ಟರು. ಸ್ವರ್ಗದ ದೇವತೆಗಳು ಅನ್ನುವಂಥದ್ದು ಏನಿದ್ದಾರಲ್ಲ, ಈ ನಕ್ಷತ್ರಗಳ ಮೂಲಕ ಅವುಗಳನ್ನ ಹೊಂದಿಸ್ಲಿಕ್ಕೆ ಅಥವಾ ಜೋಡಿಸ್ಲಿಕ್ಕೆ ಪ್ರಯತ್ನ ಅಲ್ಲ ಹೊಂದಿಸಿದ್ದಾರೆ. ಈ ನಕ್ಷತ್ರಗಳನ್ನ ನಮ್ಮ ಸ್ವರ್ಗದ ದೇವತೆಗಳ ಜೊತೆ ಏನ್ ಮಾಡಿದ್ದಾರೆ, ಅವರು ಹೊಂದಿಸಿದ್ದಾರೆ ಅನ್ನುವಂಥದ್ದನ್ನ ಹೇಳ್ಬೋದು. ಈಗ ನಾವೇನು ಕೆಲವೊಂದು ಕೃತಿಕಾದಿ ನಕ್ಷತ್ರಗಳನ್ನ ನಾವು ನೋಡ್ತೇವಲ್ಲ, ಕೃತಿಕಾದಿ ನಕ್ಷತ್ರಗಳನ್ನ ನಾವು ಗಮನಿಸಿದಾಗ ಏನಿಸ್ತದೆ, ಅದು ಕೇವಲ ಒಂದೇ ನಕ್ಷತ್ರಗಳೆಲ್ಲ ಇರೋದಿಲ್ಲ, ಅಲ್ಲಿ ನಕ್ಷತ್ರಗಳ ಗುಂಪು ಇರ್ತದೆ, ನಕ್ಷತ್ರಗಳ ಪುಂಜ ಅನ್ನುವಂಥದ್ದು ಇರ್ತದೆ. ಸೊ ಅದನ್ನ ನಾವು ಏನ್ ಮಾಡ್ತೇವೆ, ನಮ್ಮ ಆಡು ಭಾಷೆಯಲ್ಲಿ ಒಂದು ನಕ್ಷತ್ರ ಅಂತ ತೆಗೆದುಕೊಳ್ತೇವೆ. ಆದ್ರೆ ಕೃತಿಕಾದಿ ನಕ್ಷತ್ರಗಳಲ್ಲಿ ಏನಾಗ್ತದೆ, ಅಲ್ಲಿ ನಕ್ಷತ್ರಗಳ ಗುಂಪು ಇರ್ತದೆ. ನೀವು ಕೆಲವೊಂದು ಬಾರಿ ಗಮನಿಸಿರ್ಬೋದು, ಹಲವಾರು ನಕ್ಷತ್ರಗಳ ಬಿಂದುಗಳನ್ನ ಜೋಡಿಸಿ ನಕ್ಷತ್ರ ಪುಂಜಗಳನ್ನ ಮಾಡಿ ಅವುಗಳನ್ನ ಏನ್ ಮಾಡಿರ್ತಾರೆ, ರಾಶಿಗಳನ್ನ ಮಾಡಿರ್ತಕ್ಕಂಥದ್ದನ್ನ ನೀವು ಗಮನಿಸಬಹುದು. ಸೊ ಈ ನಕ್ಷತ್ರಗಳಲ್ಲಿ ನಕ್ಷತ್ರ ಗುಂಪಿದೆ, ಈ ನಕ್ಷತ್ರಗಳನ್ನ ಜೋಡಿಸಿ ರಾಶಿಗಳನ್ನ ಮಾಡಿರ್ತಕ್ಕಂಥದ್ದ. ಈ ಮೇಷ ಅಂದ್ರೆ ಒಂದು ಏನು ಟಗರಿನ ಒಂದು ಆಕೃತಿ, ವೃಷಭ, ಮಿಥುನ, ಕರ್ಕ. ಮಿಥುನ ಅಂದ್ರೆ ಒಂದು ಜೋಡಿ ಆಕೃತಿ. ಈ ನಕ್ಷತ್ರಗಳನ್ನ ಜೋಡಿಸಿ ಆಕೃತಿಗಳನ್ನ ಮಾಡಿರ್ತಕ್ಕಂಥದ್ದನ್ನ ನಾವು ಗಮನಿಸ್ಬೋದು. ಆಮೇಲೆ ಆಕಾಶಿಕ ಗುರುತುಗಳು ಅಂದ್ರೆ, ಈಗ ಒಂದು ಆಕಾಶದಲ್ಲಿ ಒಂದು ಮ್ಯಾಪ್ ಇದ್ದಂತೆ, ಆಕಾಶಿಕ ಕಾಯಗಳು ಈ ನಕ್ಷತ್ರಗಳು ಅನ್ನುವಂಥದ್ದನ್ನ ನಾವು ಏನ್ ಮಾಡ್ಬೋದು ಹೇಳ್ಬೋದಾಗಿದೆ. ಆಮೇಲೆ ತದನಂತರ ಹೀಗೆ ನಾವು ನೋಡ್ತಾ ಹೋದಾಗ ಇದು ನಕ್ಷತ್ರಗಳಿಗೆ ಸಂಬಂಧಪಟ್ಟದ್ದು. ಇವಾಗ ಸ್ವಲ್ಪ ಬೇಸಿಕ್ಸ್ ಅಲ್ಲಿ ಹೋಗೋಣ, ಪ್ರತಿಯೊಂದು ನಕ್ಷತ್ರಗಳನ್ನ ಕವರ್ ಮಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಅವುಗಳ ಗುಣ ಸ್ವಭಾವಗಳು ನಮ್ಗೆ ಬಹುಮುಖ್ಯವಾದ ಪಾತ್ರವನ್ನು ವಹಿಸ್ತದೆ. ಇದರಲ್ಲಿ ಹೆಚ್ಚಿನವರು ವಿಷಯಗಳನ್ನ ತಿಳಿದಿರುವಂತಹವರು ಇರ್ಬೋದು, ಆದ್ರೆ ಇದು ಕೆಲವರಿಗೆ ಅನಿವಾರ್ಯ. ಸೊ ಬೇಸಿಕ್ಸ್ ಅನ್ನುವಂಥದ್ದು ಅಥವಾ ಗುಣಲಕ್ಷಣಗಳು ಅನ್ನುವಂಥದ್ದು ಬಹುಮುಖ್ಯ, ಯಾಕಂದ್ರೆ ಇದನ್ನ ತಿಳ್ಕೊಂಡಾಗ ನಮ್ಗೆ ಫಲ ನಿರೂಪಣೆ ಅಥವಾ ಪ್ರೆಡಿಕ್ಷನ್ ಮಾಡ್ಲಿಕ್ಕೆ ತುಂಬಾ ಅನುಕೂಲ ಆಗ್ತದೆ. ಯಾಕಂದ್ರೆ ಅವುಗಳ ಆಳ ಅರಿವು ಗೊತ್ತಿಲ್ಲದೆ ನಾವು ಪ್ರೆಡಿಕ್ಷನ್ ಅನ್ನ ಮಾಡ್ಲಿಕ್ಕಾಗ. ಸೊ ಕಾಮ ಧರ್ಮ ಅರ್ಥ ಕಾಮ ಮೋಕ್ಷ ಕೆಲವೊಂದು ನಕ್ಷತ್ರಗಳನ್ನ ಈ ರೀತಿಯಲ್ಲಿ ನಾವೇನ್ ಮಾಡ್ತೇವೆ, ಸೆಗ್ರಿಗೇಟ್ ಮಾಡ್ತೇವೆ. ಕಾಮ ಅಂದ್ರೆ ಇಂದ್ರಿಯ ಬಯಕೆಗಳು, ಕೆಲವೊಂದು ನಕ್ಷತ್ರಗಳು ಈ ಗುಂಪಿಗೆ ಸೇರ್ತವೆ ಕಾಮಕ್ಕೆ. ಅರ್ಥಕ್ಕೆ ಕೆಲವು ನಕ್ಷತ್ರಗಳು ಸೇರ್ತವೆ ಅಂದ್ರೆ ಭೌತಿಕ ಬಯಕೆಗಳು, ಮೆಟೀರಿಯಲ್ ಲೈಫ್ ಅಂತ ಹೇಳ್ತೇವೆ. ಇಂದ್ರಿಯ ಸುಖ ಮೆಟೀರಿಯಲ್, ಆಧ್ಯಾತ್ಮಿಕ ತತ್ವಗಳ ಮೇಲೆ ಆಧಾರಿತವಾಗಿರ್ತಕ್ಕಂಥದ್ದು ಯಾವುದು ಅಂದ್ರೆ ಈ ಧರ್ಮದ ನಕ್ಷತ್ರಗಳು. ಮೋಕ್ಷ ಅಂದ್ರೆ ಲಿಬರೇಷನ್, ಇವಕ್ಕೇನು ಆಸೆಗಳು ಇರುವುದಿಲ್ಲ, ಅಂದ್ರೆ ಜನನ ಮತ್ತು ಮರಣದಿಂದ ಮುಕ್ತಿಯನ್ನ ಹೊಂದಕ್ಕಂಥ ನಕ್ಷತ್ರ. ಈ ನಕ್ಷತ್ರಗಳನ್ನ ಧರ್ಮ ಅರ್ಥ ಕಾಮೋಕ್ಷಗಳ ಹೆಡ್ಡಿಂಗ್ ಅಲ್ಲೂ ಕೂಡ ಏನ್ ಮಾಡ್ತೇವೆ ನಾವು ಡಿವೈಡ್ ಮಾಡ್ತಕ್ಕಂಥದ್ದನ್ನ ನಾವು ಏನ್ ಮಾಡ್ಬೋದು ನೋಡ್ಬೋದಾಗಿದೆ. ತದನಂತರ ಸಂಕೇತಗಳು ಮತ್ತು ಗುರುತುಗಳು, ಇದು ಬಹುಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ಪ್ರತಿಯೊಂದು ನಕ್ಷತ್ರಕ್ಕೂ ಆದಂತಹ ಒಂದು ಸಂಕೇತಗಳು ಅನ್ನುವಂಥದ್ದು ಇರ್ತದೆ. ಅದು ನಾನು ಮುಂದೆ ಹೋಗ್ತಾ ನನಗೆ ಗೊತ್ತಾಗ್ತದೆ ಸಂಕೇತಗಳು. ಈಗ ಅಶ್ವಿನಿ ನಕ್ಷತ್ರಕ್ಕೆ ಸಂಕೇತ ಏನು ಅನ್ನುವಂಥದ್ದು, ಅಥವಾ ಕೃತಿಕ ನಕ್ಷತ್ರಕ್ಕೆ ಒಂದು ಸಂಕೇತ ಏನಂದ್ರೆ ಒಂದು ಹರಿತವಾದ ಕತ್ತಿ, ಬ್ಲೇಡ್ ಅಂತ ಹೇಳ್ಬೋದು. ಸಂಕೇತಗಳು ಮತ್ತೆ ಗುರುತುಗಳು, ಸೊ ಇವುಗಳ ಗುಣಲಕ್ಷಣಗಳು ಕೂಡ ಏನಿರ್ತದೆ ನಕ್ಷತ್ರಗಳಿಗೆ ಖಂಡಿತವಾಗಿ ಇರ್ತದೆ. ಸೊ ಅವುಗಳನ್ನು ಕೂಡ ನಾವೇನ್ ಮಾಡ್ಬೇಕಾಗ್ತದೆ, ಅಭ್ಯಾಸವನ್ನು ಮಾಡ್ತೀವಿ. ಸೊ ಈ ನಕ್ಷತ್ರಗಳು ಚಂದ್ರನ ಹೆಂಡತಿಯರು ಅನ್ನುವಂಥದ್ದು ಕೂಡ ಒಂದು ಏನಿದೆ ಮಿಥಾಲಜಿಕಲ್ ಸ್ಟೋರಿ ಅನ್ನುವಂಥದ್ದು, ಮಿಥಾಲಜಿ ಅಂತ ಹೇಳ್ತೇವಲ್ಲ. ಆಮೇಲೆ ಇದು ದಕ್ಷ ಪ್ರಜಾಪತಿಯ ಮಕ್ಕಳು ಅನ್ನುವಂಥದ್ದು ಕೂಡ ಇದೆ. ಸೊ 27 ನಕ್ಷತ್ರಗಳು. ಸೊ ನಮ್ಮ ಋಷಿ ಮುನಿಗಳು ಏನ್ ಮಾಡಿದ್ರು ಅಂದ್ರೆ ಈ ನಕ್ಷತ್ರಗಳನ್ನ ಅಥವಾ ಈ ಆಕಾಶವನ್ನು, ಸ್ವರ್ಗದಂತಹ ಆಕಾಶವನ್ನ 27 ಅಥವಾ 28 ಭಾಗಗಳನ್ನಾಗಿ ಮಾಡಿದ್ರು. ಸೊ ಇದನ್ನ ಪೂರ್ತಿಯಾಗಿ ಸುತ್ತಾಟ ಮಾಡಲಿಕ್ಕೆ ಚಂದ್ರನಿಗೆ ಸರಿಸುಮಾರು 27.3 ದಿನಗಳು ತೆಗೆದುಕೊಳ್ತದೆ. ಸೊ ಈ ನಕ್ಷತ್ರಗಳು ಏನಂದ್ರೆ ದೇವತೆಗಳ ಆವಾಸ ಸ್ಥಾನ ಅನ್ನುವಂಥದ್ದನ್ನು ನಾನು ಈ ಹಿಂದೆನೆ ಹೇಳಿದೆ. ಇಲ್ಲಿ ಏನಿರ್ತದೆ, ನಮ್ಮ ಶ್ರಮದ ಫಲ ಅನ್ನುವಂಥದ್ದು ಈ ನಕ್ಷತ್ರಗಳಲ್ಲಿ ಇರ್ತದೆ. ಸೊ ಇದರಿಂದ ಏನಾಗ್ತದೆ, ನಮಗೆ ಒಳ್ಳೇದಾಗ್ಬೇಕು ಅಥವಾ ಕೆಟ್ಟದಾಗ್ಬೇಕು, ನಮ್ಮ ಕರ್ಮ ಫಲ ಅನ್ನುವಂಥದ್ದು, ನಮ್ಮ ಸುಖ ದುಃಖಗಳು ನಿರ್ಧಾರವಾಗ್ತದೆ. ಸೊ ಇದು ದೇವರ ಮಹಲುಗಳು ಅಂದ್ರೆ ದೇವರ ಆವಾಸ ಸ್ಥಾನ. ಆಮೇಲೆ ಈ ನಕ್ಷತ್ರಗಳು ವ್ಯಕ್ತಿತ್ವ, ಪಾತ್ರ, ಮನೋಧರ್ಮವನ್ನ ಸೂಚಿಸ್ತವೆ. ಅದು ಭಾರತೀಯ ಜ್ಯೋತಿಷ್ಯ ಪದ್ಧತಿಯಲ್ಲಂತೂ ಚಂದ್ರ ಯಾವ ನಕ್ಷತ್ರದಲ್ಲಿರ್ತದೋ ಆ ನಕ್ಷತ್ರಕ್ಕೆ ಬಹುಮುಖ್ಯವಾದ ಒಂದು ಏನಿರ್ತದೆ
ಒಂದು ತೂಕ ಅನ್ನುವಂಥದ್ದು ಇರುತ್ತದೆ. ಯಾಕಂದ್ರೆ ನಮಗೆ ನಾಮಕರಣ ಮಾಡಲಿಕ್ಕೆ ನಕ್ಷತ್ರಗಳು ಬಹುಮುಖ್ಯವಾದ ಪಾತ್ರವನ್ನು ವಹಿಸ್ತದೆ. ಅಥವಾ ಶುಭ ಅಥವಾ ಅಶುಭ ಕಾರ್ಯಕ್ರಮಗಳಿಗೆ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ನಮಗೆ ನಕ್ಷತ್ರಗಳು ಬಹುಮುಖ್ಯವಾದ ಪಾತ್ರವನ್ನು ವಹಿಸ್ತದೆ. ಸೊ ವ್ಯಕ್ತಿತ್ವ, ಪಾತ್ರ, ಮನೋಧರ್ಮ, ಯಾಕಂದ್ರೆ ಚಂದ್ರಮ ಮನಸ್ಸಿಗೆ ಕಾರಕತ್ವವನ್ನು ಹೊಂದಿರ್ತಾನೆ. ಸೊ ಈ ಚಂದ್ರಮ ಯಾವ ನಕ್ಷತ್ರದಲ್ಲಿರ್ತಾನೆ, ಸೊ ಅದು ಅವನ ವ್ಯಕ್ತಿತ್ವ, ಪಾತ್ರ, ಮನೋಧರ್ಮವನ್ನ ಸೂಚಿಸ್ತದೆ. ಅದೇ ರೀತಿಯಲ್ಲಿ ಮಾನಸಿಕ, ಭಾವನಾತ್ಮಕ, ದೈಹಿಕ, ಆಧ್ಯಾತ್ಮಿಕ ಸ್ವಭಾವಗಳಿಗೂ ಕೂಡ ಈ ನಕ್ಷತ್ರಗಳು ಬಹುಮುಖ್ಯವಾದ ಪಾತ್ರವನ್ನು ವಹಿಸ್ತದೆ. ಹಿಂದೆಲ್ಲ ನಾವು ಗ್ರಹಗಳನ್ನು ಉಪಯೋಗಿಸಿ, ಭಾವಗಳನ್ನು ಉಪಯೋಗಿಸಿ, ತದನಂತರ ಗ್ರಹ, ಭಾವ, ಆಮೇಲೆ ರಾಶಿಗಳನ್ನು ಉಪಯೋಗಿಸಿ ನಾವೇನ್ ಮಾಡಿದ್ದೇವೆ, ಫಲ ನಿರೂಪಣೆಯನ್ನ, ಜ್ಯೋತಿಷ್ಯವನ್ನ ಕಲ್ತಿದ್ದೇವೆ. ಆದ್ರೆ ಒಂದು ಹಂತಕ್ಕೆ ಆಳವಾಗಿ ಈ ನಕ್ಷತ್ರಗಳ ಮೂಲಕ ಏನ್ ಮಾಡಿದಾಗ, ನಾವು ಅಭ್ಯಾಸವನ್ನ ಮಾಡಿದಾಗ ಫಲ ನಿರೂಪಣೆ ಅನ್ನುವಂಥದ್ದು ತುಂಬಾ ಚೆನ್ನಾಗಿರುತ್ತೆ. ಸೊ ಅದನ್ನ ಮತ್ತು ಆತ್ಮಾನ್ವೇಷಣೆ, ಯಾಕಂದ್ರೆ ಹಿಂದೂ ಸನಾತನ ಧರ್ಮದಲ್ಲಿ ಆತ್ಮಾನ್ವೇಷಣೆ, ಯಾಕಂದ್ರೆ ಭೌತಿಕವಾಗಿ ಮತ್ತು ಅದರ ಸುಖವನ್ನ ಅನುಭವಿಸೋದ್ಕಿಂತ ಸೊ ಒಂದು ಸಾರವನ್ನು ತಿಳ್ಕೊಂಡಾಗ ಅದರಲ್ಲಿ ಆನಂದತೆ ಅನ್ನುವಂಥದ್ದು ಬಹುಮುಖ್ಯ. ಆತ್ಮಾನ್ವೇಷಣೆ ಮತ್ತೆ ವ್ಯಕ್ತಿತ್ವ ಪ್ರಕಾರಗಳ ಮುಖ್ಯ ಸೂಚಕ. ಸೊ ಏನಂದ್ರೆ ಇದೆಲ್ಲ ಚಂದ್ರನಿಗೆ ಸಂಬಂಧಪಟ್ಟಿದ್ದಾದ್ರಿಂದ ಭಾರತೀಯ ಒಂದು ಪದ್ಧತಿಯಲ್ಲಿ ಬಹುಮುಖ್ಯವಾದ ಪಾತ್ರವನ್ನು ವಹಿಸ್ತದೆ. ಆಮೇಲೆ ಸಮಾಲೋಚನೆ ಮತ್ತು ಮಾನಸಿಕ ಉದ್ದೇಶಗಳು ಅಂದ್ರೆ ಕೌನ್ಸಿಲಿಂಗಿಗೋಸ್ಕರ ಕೂಡ, ಈಗ ಆಸ್ಟ್ರಾಲಜಿಕಲ್ ಕೌನ್ಸಿಲಿಂಗ್ ಕೂಡ ಈ ನಕ್ಷತ್ರಗಳು ಬಹುಮುಖ್ಯವಾದ ಪಾತ್ರವನ್ನು ವಹಿಸ್ತದೆ. ತದನಂತರ ಮಂತ್ರಗಳು ಮತ್ತು ಮೂಲ ಶಬ್ದಗಳು, ಹೆಸರಿನ ಪ್ರಾರಂಭಿಕ ಅಕ್ಷರಗಳು ನಿಮಗೆ ಅದೊಂದು ಏನು ಎಷ್ಟು ಗತಾನುಗತಾನುಕಾಲದಿಂದನೂ ತುಂಬಾ ಹಳೆಯದ್ರಿಂದಲೂ ಅದೊಂದು ಪದ್ಧತಿ. ಯಾವ ನಕ್ಷತ್ರಗಳಲ್ಲಿ ಚಂದ್ರ ಇದ್ದಾನೋ ಆ ನಕ್ಷತ್ರಗಳಿಂದ ಹೆಸರಿರ್ತಕ್ಕಂಥದ್ದು ಕೂಡ ಇದೆ. ಆಮೇಲೆ ದಶಾಭುಕ್ತಿಗಳು ಅಂದ್ರೆ ಪ್ಲಾನೆಟರಿ ಪೀರಿಯಡ್, ಗ್ರಹಗಳ ಕಾಲಾವಧಿಯನ್ನು ನಿರ್ಧಾರ ಮಾಡುತ್ತೆ. ಈಗ ನಿಮ್ಗೆಲ್ಲ ಗೊತ್ತಿದೆ ಕೇತು ದಶೆ, ಶುಕ್ರ ದಶೆ, ರವಿ ದಶೆ, ಚಂದ್ರ ದಶೆ, ಇವೆಲ್ಲ ನಿರ್ಧಾರ ಆಗೋದು ಯಾವುದು, ಈ ಗ್ರಹಗಳ ಕಾಲಾವಧಿ. ಈ ಗ್ರಹಗಳು ಚಂದ್ರ ಯಾವ ಗ್ರಹದಲ್ಲಿ ಯಾವ ನಕ್ಷತ್ರದಲ್ಲಿ ಇರ್ತದೆ ಆ ಪ್ಲಾನೆಟರಿ ಪೀರಿಯಡ್ ಅನ್ನ ನಾವು ನಿರ್ಧಾರ ಮಾಡಲಿಕ್ಕೆ ಈ ನಕ್ಷತ್ರಗಳು ಬಹುಮುಖ್ಯವಾದ ಪಾತ್ರವನ್ನು ವಹಿಸ್ತದೆ. ಸೊ ನಮಗೆಲ್ಲ ಒಂದು ಅಪ್ಲಿಕೇಶನ್, ನಕ್ಷತ್ರಗಳ ಒಂದು ಉಪಯೋಗಗಳು ಏನಂತ ಹೇಳೋದಾದ್ರೆ, ಒಂದು ದಶಾಭುಕ್ತಿಗಳ ನಿರ್ಣಯ ಮಾಡಲಿಕ್ಕೆ, ತದನಂತರ ಹೆಸರನ್ನ ಇಡ್ಲಿಕ್ಕೆ, ಅಂದ್ರೆ ನಾವು ನಡ್ಕೊಂಡು ಬಂದ ದಾರಿ ಮುಂದೆ ಅದ್ರ ಉದ್ದೇಶಗಳು ಬೇರೆ ಇದೆ. ಆಮೇಲೆ ತದನಂತರ ಹೆಸರನ್ನ ಇಡ್ಲಿಕ್ಕೆ, ಆಮೇಲೆ ಇನ್ನೂ ಹೆಚ್ಚಿದಾಗಿ ಶುಭ ಅಶುಭ ಕಾರ್ಯಗಳಿಗೆ, ಹೆಚ್ಚಾಗಿ ಅಷ್ಟಕೂಟ ಹೊಂದಾಣಿಕೆಯಲ್ಲಿ ಮದುವೆ ಸಂದರ್ಭಗಳಲ್ಲಿ ಏನ್ ನಾವು ಹೊಂದಾಣಿಕೆಯನ್ನ ಮಾಡ್ತೇವಲ್ಲ, ಸೊ ಅವಾಗ ಯೋನಿ ಅಂತ ನೋಡ್ತೇವಲ್ಲ, ಅದು ನಕ್ಷತ್ರಗಳಿಗೆ ಸಂಬಂಧಿಸಿದ ಪ್ರಾಣಿಗಳಿಗೆ ಸಂಬಂಧಿಸಿದ. ಸೊ ಅವುಗಳ ಉಪಯೋಗಗಳಲ್ಲಿ ಅವುಗಳನ್ನ ನಿರ್ಧಾರ ಮಾಡ್ಬೇಕಾದ್ರೆ ನಕ್ಷತ್ರಗಳು ಬರ್ತದೆ. ತದನಂತರ ಶುಭ ಶುಭ ಕಾರ್ಯ ಅಂತ ಹೇಳಿದೆ, ಅಷ್ಟಕೂಟ ದಶಾಶಿ ಅಂದ್ರೆ ಅಷ್ಟಕೂಟ ದಶಾ ಪದ್ಧತಿಗಳ ಹೊಂದಾಣಿಕೆಗಳು, ನಕ್ಷತ್ರ ಅನ್ನೋದು ಬಹುಮುಖ್ಯವಾದ ಸರ್. ಕೇಳಿಸಲ್ಲ ಸರ್, ಬೇಕಾಗ್ತದೆ ಫಲ ನಿರೂಪಣೆಯನ್ನ ಕೊಡ್ತಾ ಇದ್ದೀವಿ. ನಾವು ಫಲ ನಿರೂಪಣೆಯನ್ನ ಕೊಡ್ಬೋದಾ? ಖಂಡಿತವಾಗಿ ಕೊಡ್ಬೋದು. ಸೊ ಅದು ತುಂಬಾ ಆಳವಾದಂತಹ ಒಂದು ಜ್ಞಾನ, ಅದನ್ನ ಮುಂದಿನ ದಿನಗಳಲ್ಲಿ ನಾವು ನೋಡ್ಕೋಬಹುದು. ಈ ನಕ್ಷತ್ರಗಳು ಹೇಗಂದ್ರೆ, ಈ ನಕ್ಷತ್ರಗಳಿಗೆ ಬೇಕಾದಂತಹ ಒಂದು ಆಹಾರವನ್ನು ಕೊಟ್ಟಾಗ ಅದು ಒಂದು ಏನಂದ್ರೆ ಒಂದು ಉತ್ತರ ಅಥವಾ ಒಂದು ಫಲವನ್ನ ಕೊಡ್ತದೆ. ಅದಕ್ಕೆ ಆಹಾರ ಸರಿಯಾಗಿರ್ಬೇಕು ಅಷ್ಟೇ. ಸೊ ಆದ್ರಿಂದ ನಕ್ಷತ್ರಗಳು ಬಹುಮುಖ್ಯವಾದ ಪಾತ್ರವನ್ನು ವಹಿಸ್ತದೆ. ಸೊ ಅದಕ್ಕೆ ಸಂಬಂಧಿಸಿದಂತಹ ಕೆಲವೊಂದು ನಾವು ಪದಗಳನ್ನ, ತಾಂತ್ರಿಕ ಶಬ್ದಗಳನ್ನ ನಾವು ನೋಡ್ತಾ ಹೋದಾಗ ಸೊ ಇವುಗಳು ಬಹುಮುಖ್ಯ. ನಕ್ಷತ್ರ ಪಾದಗಳು ನಿಮಗೆಲ್ಲ ಗೊತ್ತೇ ಇದೆ, ಪ್ರತಿ ನಕ್ಷತ್ರಕ್ಕೂ ಎಷ್ಟು ಪಾದ ಇರ್ತದೆ, 4 ಪಾದ. ಪ್ರತಿಯೊಂದು ನಕ್ಷತ್ರವನ್ನ 13:20 ಅಲ್ಲಿ ಏನ್ ಮಾಡ್ತೇವೆ ನಾವು ಡಿವೈಡ್ ಮಾಡ್ತೇವೆ. ಸೊ ಅದಕ್ಕೆ 4 ಪಾದ ಇರ್ತದೆ. ಪ್ರತಿಯೊಂದು ನಕ್ಷತ್ರ ಎಷ್ಟು ಡಿಗ್ರಿಯಲ್ಲಿ ಹೋಗ್ತದೆ ಅಂದ್ರೆ 13:20. ಗ್ರಹಾಧಿಪತಿಗಳು, ಯಾಕಂದ್ರೆ ಪ್ರತಿಯೊಂದು ನಕ್ಷತ್ರಕ್ಕೂ ಒಂದು ಏನಿರ್ತದೆ, ಗ್ರಹಗಳ ಅಧಿಪತಿ ಅನ್ನುವಂಥ ಚಿದ್ದೆ ಇರ್ತದೆ. ಸೊ ಇದು ಬೇಸಿಕ್ಸ್. ಏನಂದ್ರೆ ಈಗ ಕೇತುವಿನ ನಕ್ಷತ್ರಗಳು ಯಾವುದು ಅಂದ್ರೆ ಅಶ್ವಿನಿ, ಭರಣಿ, ಕೃತಿಕ. ಸೊ ಪ್ರತಿಯೊಂದು ನಕ್ಷತ್ರಕ್ಕೂ ಒಂದು ಗ್ರಹಾಧಿಪತಿಗಳು ಅನ್ನುವಂಥದ್ದು ಇರ್ತದೆ.
ಸೊ ಇವುಗಳನ್ನ ನಾವು ಖಂಡಿತವಾಗಿ ನಿಮ್ಮೆಲ್ಲ ಅಭ್ಯಾಸ ಮಾಡಿರ್ತೀವಿ ಕ್ವಿಕ್ ಆಗಿ. ಆಮೇಲೆ ಇವೆಲ್ಲ ನಾವು ಏನ್ ಮಾಡಬೇಕು, ಈ ಕಂಟೆಂಟ್ ಅನ್ನ ನಾವು ರೆಡಿ ಇಟ್ಕೊಂಡಿರ್ಬೇಕು ಮುಂದಿನ ದಿನಮಾನಗಳು. ಸೊ ನಕ್ಷತ್ರ ಪಾದಗಳು ಗೊತ್ತಿರ್ಬೇಕು, ಆಮೇಲೆ ಗ್ರಹಾಧಿಪತಿಗಳು ಯಾವ್ಯಾವ ನಕ್ಷತ್ರಗಳಿಗೆ ಯಾರ್ಯಾರು ಅಧಿಪತಿ ನಿಮ್ಗೆಲ್ಲ ಗೊತ್ತೇ ಇರ್ತದೆ ಖಂಡಿತವಾಗಿ, ಯಾಕಂದ್ರೆ ಹಲವಾರು ವರ್ಷಗಳಿಂದ ಜ್ಯೋತಿಷ್ಯವನ್ನು ಕಲಿತ ಬಂದಿರ್ತದೆ. ಉಚ್ಚ ನುಚ್ಚ ಮೂಲ ತ್ರಿಕೋನ, ಯಾಕಂದ್ರೆ ಈಗ ಉದಾಹರಣೆಗೆ ಹೇಳೋದಾದ್ರೆ ಉಚ್ಚ ನಿಚ್ಚ ಮೂಲ ತ್ರಿಕೋನ ಅನ್ನುವಂಥದ್ದು ಬಹುಮುಖ್ಯ. ಈಗ ಉದಾಹರಣೆ, ಸೂರ್ಯ ಉಚ್ಚನಾಗೋದು ಮೇಷ ರಾಶಿಯಲ್ಲಿ, ಅಕಸ್ಮಾತ್ ಅವನು 29 ಡಿಗ್ರಿಯಲ್ಲಿ ಇದ್ರೆ ಉಚ್ಚನಾಗ್ತಾನ? ಖಂಡಿತವಾಗಿ ಸೂರ್ಯ ಉಚ್ಚನಾಗ್ತಕ್ಕಂಥದ್ದು 10 ಡಿಗ್ರಿ ಮೇಷದಿಗೆ. ಸೊ ಒಂದು ನಿಖರತೆ ಅನ್ನುವಂಥದ್ದು ಬೇಕಾಗ್ತದೆ. ಸೊ ಈ ನಕ್ಷತ್ರಗಳಲ್ಲಿ ಆ ನಿಖರತೆಯನ್ನು ನಾವು ಕಂಡುಕೊಳ್ಳಲಿಕ್ಕೆ, ಯಾಕಂದ್ರೆ ಫೈನ್ ರಿಸಲ್ಟ್ ಅನ್ನ ಕಂಡುಹಿಡಲಿಕ್ಕೆ ನಿಖರತೆಯನ್ನು ಕಂಡುಹಿಡಿಯಲಿಕ್ಕೆ. ಇನ್ನೊಂದು ಯಾವುದಂದ್ರೆ ನವಾಂಶ, ನವಾಂಶಗಳನ್ನ ನಾವು ರಚನೆ ಮಾಡಲಿಕ್ಕೆ ಈ ನಕ್ಷತ್ರ ಪದ್ಧತಿ ಅನ್ನುವಂಥದ್ದು ಬಹುಮುಖ್ಯ. ಸೊ ಆದ್ರಿಂದ ಏನಂದ್ರೆ ಉಚ್ಚ ನೀಚ ಮೂಲ ತ್ರಿಕೋನ, ಎಕ್ಸಾಂಪಲ್ ಕುಜ ಎಲ್ಲಿ, ಕುಜನ ಮೂಲ ತ್ರಿಕೋನ ಅನ್ನುವಂಥದ್ದು ಹೇಳಿದ್ರೆ ಅಂದ್ರೆ ಮೂಲ ತ್ರಿಕೋನ ಅಂದ್ರೇನು, ಒಂಥರ ಎನರ್ಜಿ ಹೌಸಸ್ ಅಂತ ಹೇಳ್ಬೋದು, ಪವರ್ ಹೌಸಸ್. ಸೊ ಅದು ಮಂಗಳನಿಗೆ ಎಲ್ಲಿರ್ತದೆ ಅಂದ್ರೆ ಮೇಷ ರಾಶಿಯಲ್ಲಿ 0 ಇಂದ 12 ಡಿಗ್ರಿ. ಸೊ ಇದಕ್ಕೆ ಸಂಬಂಧಪಟ್ಟಂತಹ ಕಂಟೆಂಟ್ ಅನ್ನು ನಾನು ಕೊಡ್ತೇನೆ ಒಂದು ಟೇಬಲ್ ಅನ್ನು. ಸೊ ಇದು ನಮ್ಮ ಮೈಂಡ್ ಅಲ್ಲಿ ಸ್ವಲ್ಪ ರೆಡಿ ಇರಬೇಕು, ದಿನದಿಂದ ದಿನ ಹೋಗ್ತಾ ಇದು ನಮ್ಮ ಮೈಂಡಿಗೆ ಬರ್ತದೆ. ಸೊ ಅದೇ ರೀತಿಯಲ್ಲಿ ಶುಕ್ರ, ಶುಕ್ರ ಎಲ್ಲಿ ಉಜ್ಜಾಗ್ತಾನೆ, 27 ಡಿಗ್ರಿ ಮೀನರಾಶಿ. ಸೊ ಇವೆಲ್ಲ ನಮಗೆ ರೆಡಿ ಇರಬೇಕು. ಸೊ ಈ ಕಂಟೆಂಟ್, ಆಮೇಲೆ ದೇವತೆಗಳು ಮತ್ತು ಸಂಕೇತ. ಸೊ ಇವೆಲ್ಲ ಪ್ರತಿ ನಕ್ಷತ್ರಕ್ಕೂ ಇರ್ತದೆ. ಒಂದು ನಕ್ಷತ್ರದ ಅಧಿಪತಿ ಯಾರು ಆಯ್ತಾ, ಅವನಿಗೆ ಸಂಬಂಧಪಟ್ಟಂತಹ ಆ ನಕ್ಷತ್ರದಲ್ಲಿ ಯಾವ ಗ್ರಹಗಳು ಉಚ್ಚರಾಗ್ತಾರೆ, ಆ ನಕ್ಷತ್ರ ಪಾದಗಳಲ್ಲಿ ಯಾರು ನೀಚರಾಗ್ತಾರೆ, ಆ ನಕ್ಷತ್ರದ ಡಿಗ್ರಿಯಲ್ಲಿ ಯಾರ ಮೂಲ ತ್ರಿಕೋನ ಆಗುತ್ತದೆ, ಇದು ರೆಡಿ ಇರಬೇಕು ಅನ್ನುವಂಥದ್ದು ಈ ಉದ್ದೇಶ. ಸೊ ನಿಮಗಿದು ತುಂಬಾ ಸಿಂಪಲ್ ಅನ್ಸಿದ್ರು ಕೂಡ ಮುಂದೆ, ತುಂಬಾ ಸರಳ ಅನ್ಸಿದ್ರು ಮುಂದೆ ಇದರ ಉದ್ದೇಶ ನಿಮಗೆ ಖಂಡಿತವಾಗಿ ಗೊತ್ತಾಗ್ತದೆ. ಯಾಕಂದ್ರೆ ಒಂದು ನಕ್ಷತ್ರದಲ್ಲಿ ಯಾವ ಗ್ರಹ ಉಚ್ಚ ಆಗ್ತದೆ, ನಕ್ಷತ್ರ ಲೆವೆಲ್ಗೆ ಹೋಗ್ತಾ ಇರ್ತೇನೆ. ಸೊ ಒಂದು ಆ ನಕ್ಷತ್ರದ ಅಳತೆಯಲ್ಲಿ ಅಂದ್ರೆ 13 ಡಿಗ್ರಿ 20 ಮಿನಿಟ್ಸ್ ಅಂತ ಹೇಳಿದ್ದಲ್ಲ, ಸೊ ಈ ಅಳತೆಯಲ್ಲಿ ಯಾರು ಉಚ್ಚಾರಾಗ್ತಾರೆ ಆ ತರದಂಥದ್ದು ಬೇಕಾಗ್ತದೆ. ತದನಂತರ ದೇವತೆಗಳು ಮತ್ತು ಸಂಕೇತ ಅನ್ನೋದು, ಪ್ರತಿಯೊಂದು ನಕ್ಷತ್ರಕ್ಕೂ ಒಂದು ದೇವತೆಗಳು ಅಂತ ಅನ್ನುವಂಥದ್ದು ಹೇಳಿದ್ರು, ಮತ್ತು ಸಂಕೇತ ಅನ್ನುವಂಥದ್ದು ಇರ್ತದೆ ಅಂತ. ಸೊ ಇವುಗಳು ಕೂಡ ನಕ್ಷತ್ರಗಳು ಹೇಗೆ ಕೆಲಸ ಮಾಡ್ತದೆ ಅನ್ನುವಂಥದ್ದನ್ನ ಬಹುಮುಖ್ಯವಾಗಿ ನಮಗೆ ಏನ್ ಮಾಡ್ಬೋದು ತಿಳಿಸಿಕೊಡ್ತದೆ. ಉದಾಹರಣೆ ಹೇಳೋದಾದ್ರೆ ಭರಣಿ ನಕ್ಷತ್ರ, ಭರಣಿ ನಕ್ಷತ್ರದ ದೇವತೆ ಯಾರಂದ್ರೆ ಯಮ. ಆಮೇಲೆ ತದನಂತರ ಅದರ ಒಂದು ಸಂಕೇತ ಅಂದ್ರೆ ಸ್ತ್ರೀ ಜನನ ಅಂತಾರೆ. ಅದೇ ರೀತಿಯಲ್ಲಿ ಕೃತಿಕ ನಕ್ಷತ್ರ, ಕೃತಿಕ ನಕ್ಷತ್ರದ ಒಂದು ದೇವತೆ ಅಂದ್ರೆ ಅಗ್ನಿ, ಅದರ ಸಂಕೇತ ಅಂದ್ರೆ ಬ್ಲೇಡ್. ಸೊ ಈ ಅಗ್ನಿಯನ್ನ ಗಮನಿಸಿದಾಗ ಅಥವಾ ಅದರ ಸಂಕೇತವಾಗಿರ್ತಕ್ಕಂಥ ಹರಿತವಾದ ಕತ್ತಿಯನ್ನ ಗಮನಿಸಿದಾಗ ಬ್ಲೇಡ್, ಸೊ ಅದಕ್ಕೆ ಸಂಬಂಧಪಟ್ಟಂತಹ ಗುಣಲಕ್ಷಣಗಳು ಖಂಡಿತವಾಗಿ ಇದ್ದೇ ಇರುತ್ತೆ. ಸೊ ಬ್ಲೇಡ್ ಅಂದ್ರೆ ಏನ್ ಮಾಡ್ತದೆ, ಕಟ್ ಮಾಡ್ತದೆ, ಕೊಯ್ತದೆ. ಆಮೇಲೆ ಅಗ್ನಿ ಅಂದ್ರೆ ಏನ್ ಮಾಡ್ತದೆ, ಸುಡ್ತದೆ. ಆ ಡಯಟಿ, ಆ ದೇವತೆ, ಅಗ್ನಿ ದೇವನಿಗೆ ಸಂಬಂಧಪಟ್ಟಂತಹ ದಂತೆಗಳು, ದಂತಕಥೆಗಳು ಏನ್ ಹೇಳ್ತದೆ, ಸೊ ಇವೆಲ್ಲ ನಾವು ಅಭ್ಯಾಸ ಮಾಡಿದಾಗ ಏನಾಗ್ತದೆ, ಒಂದು ಗ್ರಹ ಆ ನಕ್ಷತ್ರದಲ್ಲಿ ಸೇರ್ಕೊಂಡಾಗ ಹೇಗೆ ಕೆಲಸ ಮಾಡ್ತದೆ ಅನ್ನುವಂಥದ್ದನ್ನು ತಿಳಿಸ್ಕೊಬೇಕು. ಸೊ ಎಕ್ಸಾಂಪಲ್ ಶುಕ್ರ ಏನಾದ್ರೂ ಕೃತಿಕ ನಕ್ಷತ್ರದಲ್ಲಿ ಬರುತ್ತೆ, ಶುಕ್ರ ಅಂದ್ರೆ ರಿಲೇಷನ್ಶಿಪ್ ಕಟ್ ಆಗ್ಬೋದು ರಿಲೇಷನ್ಶಿಪ್ಗಳು. ಸೊ ಅದಕ್ಕೆ ರಿಲೇಷನ್ಶಿಪ್ಗೆ ಸಂಬಂಧಿಸಿದ ದ್ವಂದ್ವತೆಗಳಿರ್ಬೋದು. ಸೊ ಅದೇ ರೀತಿಯಲ್ಲಿ ಪ್ರತಿಯೊಂದು ನಕ್ಷತ್ರಕ್ಕೂ ಒಂದು ದೇವತೆಗಳು ಮತ್ತು ಸಂಕೇತ ಅನ್ನುವಂಥದ್ದು ಖಂಡಿತವಾಗಿ ಇರ್ತದೆ. ಇವನ್ನು ನಾವು ಆಳವಾಗಿ ಅಭ್ಯಾಸ ಮಾಡಿದಾಗ ಅದರ ಗುಣ ಸ್ವಭಾವಗಳು ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ. ಅದೇ ರೀತಿಯಲ್ಲಿ ಇನ್ನೊಂದು ಹೇಳೋದಾದ್ರೆ ರೋಹಿಣಿ, ರೋಹಿಣಿ ನಕ್ಷತ್ರದ ಡಯಟಿ ಪ್ರಜಾಪತಿ ಬ್ರಹ್ಮ, ಬ್ರಹ್ಮನ ಕೆಲಸವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಅದರ ಸಂಕೇತ ಇತ್ಯಾದಿ ಅಂಶಗಳನ್ನು ನಾವು ಗಮನಿಸ್ತಾ ಹೋಗ್ತೇವೆ. ಅದೇ ರೀತಿಯಲ್ಲಿ ಹಲವಾರು ಹಲವಾರಲ್ಲ 27 ನಕ್ಷತ್ರದ ದೇವತೆ ಮತ್ತು ಸಿಂಬಲ್, ಇದನ್ನ ಏನ್ ಮಾಡ್ಬೇಕಾಗ್ತದೆ ನಾವು ಅರ್ಥ ಮಾಡ್ಕೊಂಡಾಗ ಆ ನಕ್ಷತ್ರಗಳು ನಮಗೆ ಸುಲಭಕಾರಿಯಾಗಿ ಅಂದ್ರೆ ಸುಲಭ ಅನಿಸ್ತದೆ. ಅದರ ಗುಣ ಸ್ವಭಾವಗಳು ಗೊತ್ತಾದಾಗ ಆ ಗ್ರಹಗಳು ಅಲ್ಲಿ ಹೋದಾಗ ಹೀಗೆ ಕೆಲಸ ಮಾಡ್ತದೆ ಅನ್ನುವಂಥದ್ದನ್ನ ಏನ್ ಮಾಡ್ಬೋದು ನಾವು ಲೆಕ್ಕ ಹಾಕ್ಬೋದು. ಸೊ ಪ್ರತಿಯೊಂದು ನಕ್ಷತ್ರಕ್ಕೂ ಕೂಡ ಏನಿರ್ತದೆ, ಒಂದು ಸಂಕೇತ ದೇವತೆಗಳು ಇರ್ತದೆ ಅನ್ನುವಂಥದ್ದನ್ನ, ಸೊ ಅದನ್ನು ನಾವು ಮನಸ್ಸಲ್ಲಿ ಇಟ್ಕೋಬೇಕು. ಆಮೇಲೆ ಪ್ರತಿಯೊಂದು ನಕ್ಷತ್ರದ ಹಿಂದೆ ಒಂದು ಶಕ್ತಿ ಅನ್ನುವಂಥದ್ದು ಕೆಲಸ ಮಾಡ್ತದೆ. ಶಕ್ತಿ ಅಂದ್ರೆ ಹೇಗೆ ಕೆಲಸ ಮಾಡ್ತದೆ, ಉದಾಹರಣೆಗೆ ಅಶ್ವಿನಿ ನಕ್ಷತ್ರ ಇದು ಯಾವ ತರ ಕೆಲಸವನ್ನ ಮಾಡ್ತದೆ ಅಂದ್ರೆ ಗುಣ ಮಾಡ್ತಕ್ಕಂತಹ ಶಕ್ತಿ, ಶೀಘ್ರ ವ್ಯಾಪಿನಿ ಶಕ್ತಿ ಅಂದ್ರೆ ಗುಣ ಮಾಡ್ತಕ್ಕಂತ ಶಕ್ತಿಯನ್ನು ಹೊಂದಿರ್ತದೆ. ಅದೇ ರೀತಿ ಭರಣಿ ನಕ್ಷತ್ರ, ಭರಣಿ ನಕ್ಷತ್ರ
ಅದರ ಡೈಟಿ ಯಾರಂತ ಹೇಳಿದ್ರೆ ಯಮ. ಅದರ ಸಿಂಬಲಿಸಂ, ಅದರ ಸಂಕೇತ ಸ್ತ್ರೀ ಜನನಾಂಗ ಅಂತ ಹೇಳಿದ್ರು. ಸೊ ಭರಣಿ ನಕ್ಷತ್ರದ ಒಂದು ಶಕ್ತಿ ಏನಂದ್ರೆ ನೋವನ್ನ ತಡ್ಕೊಳ್ಳುವಂಥದ್ದು. ಸೊ ಈ ರೀತಿ ಪ್ರತಿ ನಕ್ಷತ್ರಕ್ಕೂ ಒಂದು ಏನಿರ್ತದೆ ಶಕ್ತಿ ಅನ್ನುವಂಥದ್ದಿರ್ತದೆ. ಸೊ ಅದರ ಡಯಟಿ, ಅದರ ದೇವತೆ, ಅದರ ಸಂಕೇತ, ಅದರ ಹಿಂದೆ ಯಾವ ಶಕ್ತಿ ಇರ್ತದೆ ಅನ್ನುವಂಥದ್ದನ್ನ ನಾವು ನೆನ್ಸ್ ಏನ್ ಮಾಡ್ಬೇಕಾಗ್ತದೆ, ಮನನ ಮಾಡ್ಕೊಳ್ಬೇಕು. ಇನ್ನೊಂದು ಉದಾಹರಣೆ ಹೇಳೋದಾದ್ರೆ ಶ್ರವಣ ನಕ್ಷತ್ರ ಅಥವಾ ಶ್ರವಣ ನಕ್ಷತ್ರದ ಒಂದು ಯಾವ ಶಕ್ತಿಯಲ್ಲಿ ಕೆಲಸ ಮಾಡ್ತದೆ ಅಂತಂದ್ರೆ ಸಂವಹನ ಶಕ್ತಿ. ಸಂವಹನ ಅಂದ್ರೆ ಕನೆಕ್ಟ್ ಮಾಡ್ತಕ್ಕಂಥದ್ದು, ಕೇಳ್ತಕ್ಕಂತಹ ಶಕ್ತಿ. ಕನೆಕ್ಟಿಂಗ್ ಆಫ್ ಆಲ್ ಥಿಂಗ್ಸ್ ಅಂದ್ರೆ ಎಲ್ಲಾ ವಸ್ತುಗಳನ್ನ ಜೋಡಿಸ್ತಕ್ಕಂತಹ ಶಕ್ತಿಯನ್ನ ಶ್ರವಣ ನಕ್ಷತ್ರ ಅನ್ನುವಂಥದ್ದು ಹೊಂದಿರ್ತದೆ. ಸೊ ಈ ರೀತಿಯಲ್ಲಿ ಅದೇ ರೀತಿಯಲ್ಲಿ ರೇವತಿ ನಕ್ಷತ್ರ ಪೋಷಣೆ ನೀಡ್ತಕ್ಕಂಥ ಶಕ್ತಿಯನ್ನು ಹೊಂದಿರ್ತದೆ. ನಾನು ಹೇಳ್ತೇನೆ ಎಲ್ಲಾ ನಕ್ಷತ್ರಕ್ಕೂ ಯಾವ ಶಕ್ತಿ ಇರ್ತದೆ, ಯಾವ ಡಯಟಿ ಮತ್ತು ಯಾವ ಸಂಕೇತ ಇರ್ತದೆ ಅನ್ನುವಂಥದ್ದು ನಾನು ಖಂಡಿತವಾಗಿ ಹೇಳ್ತೇನೆ. ಇದು ನಿಮಗೆ ಮನಸ್ಸಲ್ಲಿರ್ಬೇಕು ಯಾವ್ಯಾವ ಹೆಡ್ಡಿಂಗ್ಸ್ ಅಲ್ಲಿ ನಾವು ಈ ನಕ್ಷತ್ರಗಳನ್ನ ಅಭ್ಯಾಸ ಮಾಡಬೇಕು ಅಂದ್ರೆ ಅದ್ರ ಪಾದಗಳನ್ನ ತಿಳ್ಕೋಬೇಕು. ಅದಕ್ಕೆ ಯಾವ ಅಧಿಪತಿ ಇರ್ತದೆ, ಯಾವ ನಕ್ಷತ್ರ ಪಾದಗಳಲ್ಲಿ ಯಾರು ಉಚ್ಚರಾಗ್ತಾರೆ, ನೀಚರಾಗ್ತಾರೆ, ಮೂಲ ತ್ರಿಕೋಣ ಆಗ್ತಾರೆ, ದೇವತೆಗಳು ಸಂಕೇತ ಇದೆಲ್ಲ ಗೊತ್ತಿರಬೇಕು ಪ್ರತಿಯೊಂದು ನಕ್ಷತ್ರಕ್ಕೂ ಅನ್ನುವಂಥದ್ದನ್ನು ತಿಳಿಸ್ಕೊ. ಮತ್ತೆ ಗುಣ, ಪ್ರತಿಯೊಂದು ನಕ್ಷತ್ರಕ್ಕೂ ತನ್ನದೇ ಆದಂತಹ ಗುಣ ಇರ್ತದೆ. ಸಾತ್ವಿಕ ಗುಣ, ರಾಜಸಿಕ ಗುಣ, ತಾಮಸಿಕ ಗುಣ. ಸಾತ್ವಿಕ ಗುಣ ಅಂದ್ರೆ ಪೋಷಣೆ ನೀಡ್ತಕ್ಕಂಥದ್ದು, ಜೀವನಾಂಶ ನೀಡ್ತಕ್ಕಂಥ ಗುಣ. ರಾಜಸಿಕ ಅಂದ್ರೆ ಅದು ಒಂದು ಆಕ್ಷನ್, ಕ್ರಿಯೆಯನ್ನ ಮಾಡ್ತಕ್ಕಂತಹ ಗುಣ. ತಾಮಸಿಕ ಅಂದ್ರೆ ನಿಮಗೆಲ್ಲ ಗೊತ್ತಿದೆ ಕೆಟ್ಟ ಗುಣಗಳು. ಸೊ ಈ ಹೆಡ್ಡಿಂಗ್ ಅಲ್ಲೂ ಕೂಡ ಏನ್ ಮಾಡ್ತೇವೆ ನಾವು ನಕ್ಷತ್ರಗಳನ್ನು ರಾಜಸಿಕ, ತಾಮಸಿಕ, ಸಾತ್ವಿಕ ಅನ್ನುವಂಥದ್ದನ್ನ ನಾವು ಏನ್ ಮಾಡ್ತೇವೆ ಸೆಗ್ರಿಗೇಟ್ ಮಾಡ್ತೇವೆ. ಉದಾಹರಣೆ ಹೇಳೋದಾದ್ರೆ ರಾಜಸಿಕ, ತಾಮಸಿಕ, ಸಾತ್ವಿಕ ಗುಣಗಳಲ್ಲಿ ನಾವು ನಕ್ಷತ್ರಗಳನ್ನು ಕೂಡ ಏನ್ ಮಾಡ್ತೇವೆ ವರ್ಗೀಕರಣಗಳನ್ನು ಮಾಡ್ತೇವೆ. ಆಮೇಲೆ ನಕ್ಷತ್ರಗಳ ಸ್ವಭಾವ, ಈ ಹೆಡ್ಡಿಂಗ್ ಅಲ್ಲೂ ಕೂಡ ಏನ್ ಮಾಡ್ತೇವೆ ನಕ್ಷತ್ರಗಳನ್ನು ನಾವು ಡಿವೈಡ್ ಮಾಡ್ತೇವೆ. ಸ್ಥಿರ, ಚರ, ತೀಕ್ಷ್ಣ, ಉಗ್ರ, ಲಘು, ಕ್ಷಿಪ್ರ, ಮೃದು, ಮಿಶ್ರ. ಈ ಹೆಡ್ಡಿಂಗ್ ಅಲ್ಲೂ ಕೂಡ ಏನ್ ಮಾಡ್ತೇವೆ ನಾವು ನಕ್ಷತ್ರಗಳನ್ನ, ಸ್ಥಿರ ಅಂದ್ರೆ ಏನು ನಿಮ್ಗೆಲ್ಲ ಗೊತ್ತೇ ಇದೆ, ಒಂದು ಕಡೆ ಫಿಕ್ಸ್ಡ್ ಆಗಿರ್ತಕ್ಕಂಥದ್ದು, ಚಲಿಸದೇ ಇರ್ತಕ್ಕಂಥದ್ದು. ಚರ ಅಂದ್ರೆ ಏನು ಚಲಿಸುವಂಥದ್ದು. ತೀಕ್ಷ್ಣ ಅಂದ್ರೆ ಏನು ಒಂಥರ ಚೂಪಾಗಿರ್ತಕ್ಕಂಥದ್ದು, ಕಠಿಣವಾಗಿರ್ತಕ್ಕಂಥದ್ದು, ಭಯಾನಕವಾಗಿರ್ತಕ್ಕಂಥದ್ದು, ಕ್ರೂರ ಮತ್ತು ಹಿಂಸಾತ್ಮಕವಾಗಿರ್ತಕ್ಕಂಥದ್ದು ಏನಂತ ನಾವು ತೀಕ್ಷ್ಣ ಅಂತ ಕರಿತೀವಿ. ಅದೇ ರೀತಿ ಉಗ್ರವಾಗಿರ್ತಕ್ಕಂಥದ್ದು ಯಾವುದು ತುಂಬಾ ಆಕ್ರಮಣಕಾರಿಯಾಗಿರ್ತಕ್ಕಂಥದ್ದು. ತೀಕ್ಷ್ಣ ಮತ್ತು ಉಗ್ರ ಒಂದಕ್ಕೊಂದು ಹೆಚ್ಚಿಗೆ ಹೊಂದಾಣಿಕೆಯನ್ನು ಹೊಂದಿರ್ತದೆ ಅಂದ್ರೆ ಒಂದಕ್ಕೊಂದು ಸೇಮ್ ಅಂದ್ರೆ ಒಂದಕ್ಕೊಂದು ಸಿಮಿಲರ್ ಟೈಪ್ ಬರ್ತದೆ. ಆದ್ರೆ ಏನಿರ್ತದೆ ಉಗ್ರ ನಕ್ಷತ್ರಗಳು ತುಂಬಾ ಕೆಟ್ಟ ನಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ತದೆ. ತದನಂತರ ಮೃದು ನಕ್ಷತ್ರ ಗೊತ್ತಿದೆ, ಹೆಸರಲ್ಲೇ ಸೂಚಿಸುವಂತೆ ಮೃದು ನಕ್ಷತ್ರ. ಮಿಶ್ರ ನಕ್ಷತ್ರ ಅಂದ್ರೆ ಸಾಫ್ಟ್ ಅಂಡ್ ಶಾರ್ಪ್ ಅಂದ್ರೆ ಮೃದು ಮತ್ತು ಚೂಪಾದ ನಕ್ಷತ್ರಗಳ ಒಂದು ಮಿಶ್ರಣವನ್ನು ಇವು ಹೊಂದಿರ್ತವೆ. ಸೊ ಇದು ನಕ್ಷತ್ರಕ್ಕೆ ಸಂಬಂಧಿತಪಟ್ಟಂತ ನಕ್ಷತ್ರಗಳ ಸ್ವಭಾವ. ಆಮೇಲೆ ಗಣಗಳು ಅಂತ ತೆಗೆದುಕೊಂಡಾಗ ಏನಿರ್ತದೆ ಅದರಲ್ಲಿ ಮನುಷ್ಯ ಗಣ, ರಾಕ್ಷಸ ಗಣ, ಆಮೇಲೆ ದೇವಗಣ ಅನ್ನುವಂಥದ್ದು ಗೊತ್ತಿದೆ. ಇದು ಕೂಡ ಅಷ್ಟಕೂಟ ದಶಾ ಸಿಸ್ಟಮ್ ಅಲ್ಲಿ ಬರ್ತದೆ. ಸೊ ಈ ಹೆಡ್ಡಿಂಗ್ ಅಲ್ಲೂ ಕೂಡ ಏನ್ ಮಾಡ್ತೇವೆ ಕೆಲವೊಂದು ನಕ್ಷತ್ರಗಳನ್ನು ನಾವೇನ್ ಮಾಡ್ತೇವೆ ಡಿವೈಡ್ ಮಾಡ್ತಾ ಹೋಗ್ತೇವೆ. ತದನಂತರ ತ್ರಿಮೂರ್ತಿಗಳು ಬ್ರಹ್ಮ, ವಿಷ್ಣು, ಮಹೇಶ್ವರ. ಒಂದು ಬ್ರಹ್ಮ ಅಂದ್ರೆ ಸೃಷ್ಟಿ ಮಾಡ್ತಕ್ಕಂಥನು, ವಿಷ್ಣು ಅಂದ್ರೆ ಮೇಂಟೈನ್ ಅಂದ್ರೆ ನಿರ್ವಹಣೆ ಮಾಡ್ತಕ್ಕಂಥನು, ಮಹೇಶ್ವರ ಅಂದ್ರೆ ಎಲ್ಲವನ್ನ ನಾಶ ಮಾಡ್ತಕ್ಕಂಥ. ಸೊ ಈ ಹೆಡ್ಡಿಂಗ್ ಅಲ್ಲೂ ಕೂಡ ಏನ್ ಮಾಡ್ತಾರೆ ಯಾವ್ಯಾವ ನಕ್ಷತ್ರ ತ್ರಿಮೂರ್ತಿ ಸ್ವರೂಪಗಳ ಸೊ ಸೃಷ್ಟಿ ಕ್ರಿಯೆಯಲ್ಲಿ ಯಾವ ನಕ್ಷತ್ರ ಬರುತ್ತದೆ, ನಿರ್ವಹಣೆ ಕ್ರಿಯೆಯಲ್ಲಿ ಯಾವ ನಕ್ಷತ್ರಗಳು ಬರ್ತದೆ ಮತ್ತು ನಾಶ ಮಾಡ್ತಕ್ಕಂಥ ಕ್ರಿಯೆಯಲ್ಲಿ ಯಾವ ನಕ್ಷತ್ರಗಳು ಬರ್ತದೆ ಅನ್ನುವಂಥದ್ದನ್ನು ಕೂಡ ಏನ್ ಮಾಡ್ಬೇಕು ನಾವು ತಿಳ್ಕೊಳ್ತೀವಿ. ತದನಂತರ ಆಕ್ಟಿವಿಟಿ ಅಂದ್ರೆ ಕೆಲವೊಂದು ನಕ್ಷತ್ರಗಳು ಆಕ್ಟಿವ್, ಪ್ಯಾಸಿವ್ ಮತ್ತು ಬ್ಯಾಲೆನ್ಸ್ ಅಂದ್ರೆ ಆಕ್ಟಿವ್ ಪ್ಯಾಸಿವ್ ಅಂದ್ರೆ ಹೆಚ್ಚಿಗೆ ಸ್ವೀಕಾರ ಮಾಡ್ತಕ್ಕಂಥ ಗುಣಗಳು ಯಾವ ನಕ್ಷತ್ರಗಳಿಗಿರ್ತದೆ. ತದನಂತರ ಹೊರಹಾಕ್ತಕ್ಕಂಥ ಗುಣಗಳು ಯಾವ್ದ್ರಲ್ಲಿ ಇರ್ತದೆ, ಎರಡು ಸಮಚಿತ್ತತೆಯಲ್ಲಿ ಯಾವ್ದ್ರಲ್ಲಿ ಇರ್ತದೆ ಅನ್ನುವಂಥದ್ದನ್ನು ಕೂಡ ಏನ್ ಮಾಡ್ಬೇಕು ತಿಳ್ಕೋಬೇಕು. ಪುರುಷಾರ್ಥ ಅಂದ್ರೆ ನಿಮಗೆಲ್ಲ ಬರ್ತಾ ಇದೆ ಧರ್ಮಾರ್ಥ ಕಾಮ ಮೋಕ್ಷ. ಧರ್ಮ ಕೆಟಗರಿಯಲ್ಲಿ ಯಾವ ನಕ್ಷತ್ರಗಳು ಬರ್ತದೆ, ಅರ್ಥ
ಕಾಮ ಮೋಕ್ಷ, ಕಾಮನೆಯಲ್ಲಿ ಯಾವ ನಕ್ಷತ್ರಗಳು ಬರ್ತದೆ, ಮೋಕ್ಷಗಳಲ್ಲಿ ಅಂದ್ರೆ ಲಿಬರೇಷನ್ ಅಲ್ಲಿ ಯಾವ ನಕ್ಷತ್ರ. ಸೊ ಈ ನಾಲ್ಕು ಹೆಡ್ಡಿಂಗ್ ಅಲ್ಲೂ ಕೂಡ ಏನ್ ಮಾಡ್ತೇವೆ, 27 ನಕ್ಷತ್ರಗಳನ್ನ ಡಿವೈಡ್ ಮಾಡ್ತೇವೆ. ಧರ್ಮಕ್ಕೆ ಈ ನಕ್ಷತ್ರ ಬರ್ತದೆ, ಕಾಮಕ್ಕೆ ಈ ನಕ್ಷತ್ರ. ಸೊ ಇವನ್ ತಿಳ್ಕೊಂಡಾಗ ಏನಾಗ್ತದೆ ಅನ್ನುವಂಥದ್ದನ್ನ ಅಪ್ಲಿಕೇಶನ್ ನಾವು ಮುಂದಿನ ಭಾಗದಲ್ಲಿ. ದೇಹದ ಭಾಗಗಳು, ಪ್ರತಿಯೊಂದು ಭಾಗಕ್ಕೂ ಕೂಡ ನಕ್ಷತ್ರಗಳು ಕಾರಕತ್ವವನ್ನು ಹೊಂದಿರ್ತವೆ. ಸೊ ಯಾವ್ಯಾವ ಭಾಗ ಯಾವ್ಯಾವ ನಕ್ಷತ್ರಕ್ಕೆ ಒಂದು ಇಂಡಿಕೇಶನ್ ಆಗಿರ್ತದೆ ಅನ್ನುವಂಥದ್ದನ್ನು ಕೂಡ ನಾವೇನ್ ಮಾಡ್ಬೇಕು, ತಿಳ್ಕೋಬೇಕಾಗ್ತದೆ. ಉದಾಹರಣೆಗೆ ಹೇಳೋದಾದ್ರೆ, ಈಗ ಅಶ್ವಿನಿ ನಕ್ಷತ್ರ ಯಾವ ಭಾಗಗಳನ್ನು ಸೂಚಿಸ್ತದೆ ಅಂದ್ರೆ ಮಂಡಿ, ಆಮೇಲೆ ಮಂಡಿಗಳನ್ನು ಸೂಚಿಸ್ತದೆ. ಆಮೇಲೆ ರೋಹಿಣಿ ನಕ್ಷತ್ರ ಎರಡು ಕಾಲುಗಳನ್ನು ಸೂಚಿಸ್ತದೆ. ಪುಷ್ಯ ನಕ್ಷತ್ರ ಏನನ್ನು ಸೂಚಿಸ್ತದೆ ಅಂದ್ರೆ ಬಾಯಿ, ಮುಖ ಮತ್ತು ಬಾಯಿ ಅಂಗಗಳನ್ನು ಸೂಚಿಸ್ತದೆ. ಸೊ ಈ ರೀತಿಯಲ್ಲಿ ಪ್ರತಿಯೊಂದು ನಕ್ಷತ್ರ ಇದರ ಅಪ್ಲಿಕೇಶನ್ ಏನಂತ ಬರ್ತದೆ, ಯಾವ ನಕ್ಷತ್ರ ದೋಷಪೂರಿತವಾಗಿ ಕೆಲಸ ಮಾಡ್ತದೋ ಅವಾಗ ಏನಾಗಿರ್ತದೆ, ಆ ಭಾಗಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಖಂಡಿತವಾಗಿ ಬರ್ತದೆ. ತ್ರಿದೋಷ ಈ ಒಂದು ಹೆಡ್ಡಿಂಗ್ ಅಲ್ಲೂ ಕೂಡ ಏನ್ ಮಾಡ್ಬೋದು, ನಾವು ನಕ್ಷತ್ರಗಳನ್ನ ಡಿವೈಡ್ ಮಾಡ್ಬೋದು. ಅಂದ್ರೆ ವಾತ, ಪಿತ್ತ, ಕಫ. ವಾತ ಅಂದ್ರೆ ಗೊತ್ತಿದೆ, ಮೂಮೆಂಟ್ ಅಂದ್ರೆ ವಾಯುಗೆ ಸಂಬಂಧಪಟ್ಟಂತಹ ನಕ್ಷತ್ರಗಳು. ಸೊ ಇವೆಲ್ಲ ಒಂದು ಈ ಒಂದು ಎಲ್ಲೋ ಒಂದು ನೌಕಾಯಾನವನ್ನು ಕೈಗೊಳ್ತಿದ್ದೀರಾ ಅಥವಾ ಎಲ್ಲೋ ಒಂದ್ ಕಡೆ ಫ್ಲೈಟ್ ಗೆ ಹೋಗ್ಬೇಕು ಅಥವಾ ಒಂದು ವಿಮಾನಯಾನವನ್ನು ಮಾಡ್ಬೇಕು, ಸೊ ಅವಾಗ ಯಾವ ವಾಯುಗೆ ಸಂಬಂಧಪಟ್ಟಂತಹ ನಕ್ಷತ್ರಗಳು. ಆಮೇಲೆ ತದನಂತರ ವಾತ ಪಿತ್ತ ಅಂದ್ರೆ, ಪಿತ್ತ ಅಂದ್ರೆ ಕೋಪ, ಬೆಂಕಿಗೆ. ಪಿತ್ತ ಅಂದ್ರೆ ಜೀರ್ಣಕ್ರಿಯೆಗೆ ಅಥವಾ ಬೆಂಕಿಗೆ ಸಂಬಂಧಪಟ್ಟಂತ ನಕ್ಷತ್ರ. ಆಮೇಲೆ ಕಫ ಅಂದ್ರೆ ಬಾಂಡಿಂಗ್ ಗೆ ಸಂಬಂಧಪಟ್ಟಂತ ನಕ್ಷತ್ರ. ಸೊ ಇವು ವಾತ, ಪಿತ್ತ, ಕಫ. ಆಮೇಲೆ ವರ್ಣಗಳು ಗೊತ್ತಿದೆ. ಸೊ ಈ ಕೆಟಗರಿಯಲ್ಲೂ ಕೂಡ, ಈ ಒಂದು ಹೆಡ್ಡಿಂಗ್ ಅಲ್ಲೂ ಕೂಡ ನಾವು ನಕ್ಷತ್ರಗಳನ್ನ ಏನ್ ಮಾಡ್ಬೋದು, ಡಿವೈಡ್. ಯಾವ್ದಾದ್ರು ಬ್ರಾಹ್ಮಣ, ಕ್ಷತ್ರಿಯ, ವೈಷ್ಣ, ಶೂದ್ರ. ಉದಾಹರಣೆ ಹೇಳೋದಾದ್ರೆ ಬ್ರಾಹ್ಮಣ ಈ ಒಂದು ಕೆಟಗರಿಯಲ್ಲಿ ಯಾವೆಲ್ಲ ಉದಾಹರಣೆಗಳಿದ್ರೆ ಕೃತಿಕ, ಪೂರ್ವ ಫಲ್ಗುಣಿ, ಪೂರ್ವಾಷಾಢ, ಪೂರ್ವ ಭಾದ್ರ ನಕ್ಷತ್ರಗಳು ಈ ಬ್ರಾಹ್ಮಣ ತತ್ವಕ್ಕೆ ಒಳಪಟ್ಟಿರ್ತವೆ. ಅದೇ ರೀತಿಯಲ್ಲಿ ಶೂದ್ರ ಇದಕ್ಕೆ ರೋಹಿಣಿ, ಮಗ, ಅನುರಾಧ, ರೇವತಿ. ಸೊ ಒಂದು ಹೇಳ್ತೇನೆ ಮುಂದೆ, ಬಟ್ ಈಗ ಹೇಳಿದೆ ಎಕ್ಸಾಂಪಲ್. ವರ್ಣಗಳು, ಗೋತ್ರ ನಿಮಗೆಲ್ಲ ಗೊತ್ತೇ ಇದೆ, ಹೆಚ್ಚಿಗೆ ಇದು ಬ್ರಾಹ್ಮಣರಿಗೆ ಸಂಬಂಧ. ಗೋತ್ರ ಅಂದ್ರೆ ನಮ್ಮ ಸಪ್ತ ಋಷಿಗಳು ಹೆಚ್ಚಾಗಿ ಒಂದು ಗೋತ್ರ, ಸಪ್ತ ಗೋತ್ರಗಳು ಬರ್ತದೆ, ಕ್ಲಾನ್ ಅಂತ ಹೇಳ್ತೇವೆ. ಸೊ ಅದ ಆ ಕೆಟಗರಿಯಲ್ಲಿ ಏನ್ ಮಾಡ್ತೇವೆ ನಾವು ನಕ್ಷತ್ರಗಳನ್ನ ಡಿವೈಡ್ ಮಾಡ್ತೇವೆ. ಆಮೇಲೆ ಪಂಚಮಹಾಭೂತಗಳು, ಪಂಚಮಹೂತಗಳು ಅಗ್ನಿ, ಪೃಥ್ವಿ, ಆಕಾಶ, ಜಲ, ವಾಯು. ಸೊ ಅಗ್ನಿ ತತ್ವಕ್ಕೆ ಕೆಲವೊಂದು ನಕ್ಷತ್ರಗಳು ಹೋಗ್ತದೆ, ಆಕಾಶ ತತ್ವಕ್ಕೆ ಕೆಲವೊಂದು ನಕ್ಷತ್ರಗಳು ಹೋಗ್ತದೆ. ಉದಾಹರಣೆಗೆ ಅಗ್ನಿ ತತ್ವಕ್ಕೆ ಖಂಡಿತವಾಗಿ ಈಗ ಹೇಳಿದೆ, ಕೃತಿಕ ನಕ್ಷತ್ರ ಬೆಂಕಿಗೆ ಸಂಬಂಧಪಟ್ಟಿದ್ದು, ಸೊ ಅದು ಖಂಡಿತವಾಗಿ ಅಗ್ನಿ ತತ್ವಕ್ಕೆ ಬರ್ತದೆ. ಸೊ ಅಗ್ನಿ ಜಲತತ್ವ ಅಂದ್ರೆ ಜಲತತ್ವಕ್ಕೆ ಯಾರು ಆರಿದ್ರ ನಕ್ಷತ್ರ, ಆರಿದ್ರ ನಕ್ಷತ್ರದ ಚಿಹ್ನೆ ಯಾವ್ದಂದ್ರೆ ಕಣ್ಣ ಹನಿ, ನೀರಿನ ಹನಿ. ಸೊ ಖಂಡಿತವಾಗಿ ಅದು ಜಲತತ್ವಕ್ಕೆ ಬರ್ತದೆ. ಅಗ್ನಿ ತತ್ವ ಸಾರಿ ಪೃಥ್ವಿ ತತ್ವಕ್ಕೆ ಕೃತಿಕ ನಕ್ಷತ್ರ ಬರ್ತದೆ, ಅದು ಏನಕ್ಕಂತ ಆಮೇಲೆ ಹೇಳ್ತೇನೆ. ಅಗ್ನಿ ತತ್ವಕ್ಕೆ ಎಕ್ಸಾಂಪಲ್ ಸ್ವಾತಿ ನಕ್ಷತ್ರ ಬರ್ತದೆ, ವಾಯು ತತ್ವಕ್ಕೆ ಅನುರಾಧ ನಕ್ಷತ್ರ ಎಕ್ಸಾಂಪಲ್ ನಿಮಗೆ ಹೇಳೋದು. ಸೊ ಯಾವ್ಯಾವ ನಕ್ಷತ್ರಗಳು ಯಾವ್ಯಾವ ಕೆಟಗರಿಯಲ್ಲಿ ಬರ್ತದೆ ಅನ್ನುವಂಥದ್ದನ್ನ ನಾವೇನ್ ಮಾಡ್ಬೋದು, ಗಮನದಲ್ಲಿ ಇಟ್ಕೋಬೇಕು. ತದನಂತರ ನಕ್ಷತ್ರಗಳ ದೃಷ್ಟಿಕೋನ, ಕೆಲವೊಂದು ನಕ್ಷತ್ರಗಳು ಮೇಲ್ ನೋಡ್ತಾ ಇರ್ತದೆ, ಕೆಲವೊಂದು ನಕ್ಷತ್ರಗಳು ಕೆಳಗಡೆ ನೋಡ್ತಾ ಇರ್ತದೆ, ಕೆಲವೊಂದು ನಕ್ಷತ್ರಗಳ ಗುಂಪು ಮುಂದೆ ನೋಡ್ತದೆ. ಸೊ ಮೇಲೆ ನೋಡ್ತಕ್ಕಂಥ ನಕ್ಷತ್ರಗಳು ಅವನ್ನ ಏನಂತ ಕರಿತೀವಿ, ಅಧೋಮುಖ ಅಂದ್ರೆ ಕೆಳಗಡೆ ನೋಡ್ತಕ್ಕಂಥದ್ದು, ಊರ್ಧ್ವಮುಖ ಅಂದ್ರೆ ಊರ್ಧ್ವ ಅಂದ್ರೆ ಮೇಲೆ ನೋಡ್ತಕ್ಕಂಥದ್ದು, ತದನಂತರ ಮುಂದೆ ನೋಡ್ತಕ್ಕಂಥ ನಕ್ಷತ್ರಗಳು. ಸೊ ಡಿಪೆಂಡ್ ಅಪಾನ್, ಫಾರ್ ಎಕ್ಸಾಂಪಲ್ ನೀವೊಂದು ಬಾವಿನ ತೋರಿಸ್ಬೇಕು ಅಂದ್ರೆ ಖಂಡಿತವಾಗಿ ಕೆಳಗಡೆ ನೋಡ್ತಕ್ಕಂತಹ ಒಂದು ನಕ್ಷತ್ರಗಳು ಬಹುಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ಮೇಲೆ ನೋಡ್ತಕ್ಕಂಥ ನಕ್ಷತ್ರಗಳು, ಸೊ ಇವು ನೀವು ಯಾವುದೋ ಒಂದು ಕೆಲಸಕ್ಕೆ ಸೇರ್ತಾ ಇದ್ದೀರಾ ಹೊಸ ಕೆಲಸಕ್ಕೆ, ಸೊ ಅದು ನಿಮಗೆ ಪ್ರಗತಿ ಬೇಕು, ಅವಾಗ ಏನ್ ಮಾಡ್ತದೆ ಮೇಲೆ ನೋಡ್ತಕ್ಕಂತಹ ಅಂದ್ರೆ ಊರ್ಧ್ವಮುಖ ನಕ್ಷತ್ರಗಳು ಬಹುಮುಖ್ಯವಾದ ಪಾತ್ರವನ್ನು ವಹಿಸಿ. ಅದೇ ರೀತಿಯಲ್ಲಿ ಫೇಸಿಂಗ್ ಫಾರ್ವರ್ಡ್ ಅಂದ್ರೆ ಮುಂದೆ ನೋಡ್ತಕ್ಕಂಥ ನಕ್ಷತ್ರಗಳು ಯಾವ್ದ್ಯಾವ್ದು ಅಂದ್ರೆ, ಈ ಫಾರ್ ಎಕ್ಸಾಂಪಲ್ ನೀವೊಂದು ಏನೋ ಒಂದು ಕೈಗಾರಿಕೆ ಮಾಡ್ತಾ ಇದ್ದೀರಾ, ಅಥವಾ ನೀವು ಒಂದು ವೆಹಿಕಲ್ ಹೊಸ ವಾಹನವನ್ನ ತೆಗೆದುಕೊಳ್ತಿದ್ರೆ, ಅವಾಗ ಮುಂದೆ ನೋಡ್ತಕ್ಕಂಥ ನಕ್ಷತ್ರಗಳು ಬಹುಮುಖ್ಯವಾದ ಪಾತ್ರವನ್ನ ವಹಿಸ್ತದೆ. ಸೊ ಈ ರೀತಿಯಲ್ಲಿ ದೃಷ್ಟಿಕೋನ ಅನ್ನುವಂಥದ್ದು ಬಹುಮುಖ್ಯವಾದ ಪಾತ್ರವನ್ನ ವಹಿಸ್ತದೆ. ಇದು ಈ ಕೆಟಗರಿಯಲ್ಲೂ ಕೂಡ ಏನ್ ಮಾಡ್ಬೋದು, ನಾವು ನಕ್ಷತ್ರಗಳನ್ನ ನಾವು ವಿಂಗಡನೆಯನ್ನ ಮಾಡ್ತೀವಿ. ಆಮೇಲೆ ಪ್ರಾಣಿಗಳ ಸಂಕೇತ ಮತ್ತು ಜನನಾಂಗ, ಇದು ಅಷ್ಟಕೂಟ ಧನ ಮ್ಯಾಚಿಂಗ್ ಅಲ್ಲಿ ಬರ್ತದೆ. ಸೊ ಪ್ರಾಣಿಗಳ ಸಂಕೇತ,
ಮತ್ತು ಜನನಾಂಗ. ಸೊ ಪ್ರಾಣಿಗಳ ಯೋನಿಯನ್ನ ನಾವು ಮ್ಯಾಚ್ ಮಾಡ್ತೇವೆ ಅಷ್ಟಕೂಟ ಒಂದು ಪದ್ಧತಿಯಲ್ಲಿ. ಸೊ 36 ಗುಣಕ್ಕೆ ಎಷ್ಟು ಗುಣ ಬರ್ತದೆ ಅಂತ ನೋಡ್ತೇವಲ್ಲ, ಸೊ ಅದೇ. ಸೊ ಕೆಲವೊಂದು ಪ್ರಾಣಿಗಳ ಯೋನಿಗಳು ಅಂದ್ರೆ ಪ್ರತಿಯೊಂದು ನಕ್ಷತ್ರಕ್ಕೂ ಕೂಡ ನಮ್ಮ ಋಷಿ ಮುನಿಗಳು ಏನ್ ಮಾಡಿದ್ದಾರೆ, ಅವುಗಳ ಸ್ವಭಾವಗಳನ್ನ ಆಧರಿಸಿ ಆಗೊಂದು ಪ್ರಾಣಿಗಳ ಜನನಾಂಗವನ್ನ ಏನ್ ಮಾಡಿದ್ದಾರೆ, ಗುಣಲಕ್ಷಣಗಳನ್ನ ಮ್ಯಾಚ್ ಮಾಡಿದ್ದಾರೆ, ಹೊಂದಿಕೆ ಮಾಡಿದ್ದಾರೆ. ಸೊ ಕೆಲವೊಂದು ಇದು ಸೆಕ್ಷುಯಲ್ ಕಂಪಾಟಬಿಲಿಟಿಗೆ ಬಹುಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಕೆಲವೊಂದು ಪ್ರಾಣಿಗಳ ಜನನಾಂಗಗಳು ಅಂದ್ರೆ ಕೆಲವೊಂದು ನಕ್ಷತ್ರಗಳ ಗುಂಪು ಕೆಲವೊಂದು ನಕ್ಷತ್ರಗಳಿಗೆ ಆಗ್ಬರೋದಿಲ್ಲ, ಅವನ್ನು ಕೂಡ ಏನ್ ಮಾಡ್ತೇವೆ ನಾವು ಮುಂದೆ ತಿಳ್ಕೊಳ್ತೇವೆ. ಇವನ್ನು ಕೂಡ ಏನ್ ಮಾಡ್ತೇವೆ ನಾವು ಮ್ಯಾರೇಜ್ ಮ್ಯಾಚ್ ಅಥವಾ ಮದುವೆ ಹೊಂದಾಣಿಕೆಯಲ್ಲಿ ಬಹುಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಆಮೇಲೆ ಪಕ್ಷಿಗಳು, ಈ ಪಕ್ಷಿಗಳ ಗುಂಪಿಗೆ ನಕ್ಷತ್ರಗಳನ್ನ ವರ್ಗೀಕರಣ ಮಾಡಿದ್ದೇವೆ. ಹಂಸ, ಮಯೂರ, ಕಾಕ, ಬಕ ಮತ್ತು ಕಪೋತ. ಸೊ ಈ ಐದು ಕ್ಯಾಟಗರಿಯಲ್ಲಿ ಅವುಗಳ ಈ ಪಕ್ಷಿಗಳ ಗುಣಲಕ್ಷಣಗಳನ್ನ ಏನ್ ಬರ್ತದೆ, ಅವುಗಳ ಗುಣಲಕ್ಷಣಗಳನ್ನ ಆಧರಿಸಿ ನಕ್ಷತ್ರಗಳನ್ನ ಏನ್ ಮಾಡಿದ್ರು ಡಿವೈಡ್. ಉದಾಹರಣೆ ಹೇಳೋದಾದ್ರೆ ಹಂಸ ಈ ಹಂಸ ಪಕ್ಷಿಯ ಗುಂಪಿಗೆ ಯಾವ್ಯಾವ ನಕ್ಷತ್ರಗಳು ಬರ್ತದೆ ಅಂದ್ರೆ ಅಶ್ವಿನಿ, ಆರಿದ್ರ, ಪೂರ್ವ ಫಲ್ಗುಣಿ, ವಿಶಾಖ, ಉತ್ತರಾಷಾಢ ನಕ್ಷತ್ರಗಳು ಬರ್ತವೆ. ಸೊ ಅದೇ ರೀತಿ ಈ ಐದು ಗುಂಪುಗಳನ್ನ ಹೇಳಿದ್ಮೇಲೆ ಅದರಲ್ಲೂ ಕೂಡ ಬೇರೆ ಬೇರೆ ನಕ್ಷತ್ರಗಳು ಬರ್ತವೆ. ಆಮೇಲೆ ದೃಷ್ಟಿಗಳು ಅನ್ನುವಂಥದ್ದು ಹೇಳಿದೆ, ಯಾವ ದೃಷ್ಟಿಗಳು ಅನ್ನುವಂಥದ್ದನ್ನ ನಾನು ನಿಮಗೆ ಹೇಳಿದೆ. ಅಂದ್ರೆ ಸಾರಿ, ದಿಕ್ಕುಗಳು ಅಂದ್ರೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣಕ್ಕೆ ಯಾವ್ಯಾವ ನಕ್ಷತ್ರಗಳು ಬರ್ತದೆ, ದಿಕ್ಕುಗಳಲ್ಲಿ ಯಾವ ನಕ್ಷತ್ರಗಳು ಬರ್ತದೆ. ಆಮೇಲೆ ಶಬ್ದಗಳು, ಶಬ್ದಗಳಂದ್ರೆ ನಿಮಗೆ ಗೊತ್ತೇ ಇದೆ, ಈಗ ಕರ್ಕಾಟಕ ರಾಶಿ ಪುಷ್ಯ ನಕ್ಷತ್ರ, ಯಾವ ಶಬ್ದಗಳು ಬರ್ತದೆ ಅನ್ನುವಂಥದ್ದು ನಿಮಗೆ ಗೊತ್ತೇ ಇದೆ. ಹೋ, ಏ, ಹೋ, ದ. ಸೊ ಈಗಿನ ಪ್ರಸ್ತುತ ವಿದ್ಯಮಾನದಲ್ಲಿ ಇದು ಅಷ್ಟು ಚಾಲ್ತಿಯಲ್ಲಿ ಇಲ್ಲ, ಹಿಂದಿನ ಕಾಲದಲ್ಲಿ ಈಗ ಅಂದ್ರೆ ಟ್ರೆಂಡಿ ನೇಮ್ಸ್ ಇರ್ತಾರೆ ಎಲ್ಲ. ಸೊ ಶಬ್ದಗಳು ಕೂಡ. ಆಮೇಲೆ ಮರಗಳು, ಯಾಕಂದ್ರೆ ಮರಗಳು ಏನಂದ್ರೆ ಪ್ರತಿಯೊಂದು ನಕ್ಷತ್ರಕ್ಕೂ, ಈಗ ಎಕ್ಸಾಂಪಲ್ ಪುಷ್ಯ ನಕ್ಷತ್ರಕ್ಕೆ ಯಾವುದಪ್ಪ ಮರ ಅಂದ್ರೆ ಅಶ್ವತ್ಥ ವೃಕ್ಷ. ಪುಷ್ಯ ನಕ್ಷತ್ರಕ್ಕೆ ಸಂಬಂಧಪಟ್ಟಿದ್ದು ಯಾವ್ದಾದ್ರು ದೋಷ ಇದ್ರೆ ಆ ಮರಗಳಿಗೆ ಸಂಬಂಧಪಟ್ಟಿದ್ದ ಆರಾಧನೆ ಮಾಡೋದ್ರಿಂದ ಅಥವಾ ಆ ಮರಗಳಿಗೆ ನೀರು ಹಾಕೋದ್ರಿಂದ ನೆಡೋದ್ರಿಂದ ಆ ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ದೋಷಗಳನ್ನ ಏನ್ ಮಾಡ್ಬೋದು ನಾವು ಬಗೆಹರಿಸ್ಕೊಳ್ಬೋದು. ಪ್ರತಿಯೊಂದು ನಕ್ಷತ್ರಕ್ಕೂ ಮರಗಳಿಗಿರ್ತದೆ, ಪ್ರತಿಯೊಂದು ನಕ್ಷತ್ರಕ್ಕೂ ಶಬ್ದಗಳಿರ್ತದೆ, ಪ್ರತಿಯೊಂದು ನಕ್ಷತ್ರಕ್ಕೂ ದಿಕ್ಕುಗಳಿರ್ತದೆ. ಸೊ ಈಗ ಎಕ್ಸಾಂಪಲ್ ನಾನು ಒಂದು ಅಶ್ವಿನಿ ನಕ್ಷತ್ರ ಅಂತ ತೆಗೆದುಕೊಂಡೆ, ಅದಕ್ಕೆ ಯಾವ ಮರ ಬರ್ತದೆ, ಯಾವ ಶಬ್ದಗಳು ಅದರಿಂದ ಉತ್ಪತ್ತಿ ಆಗ್ತದೆ, ಯಾವ ದಿಕ್ಕಿಗೆ ಸೇರ್ತದೆ, ಯಾವ ಪಕ್ಷಿಗಳ ಗುಂಪಿನಲ್ಲಿ ಅಶ್ವಿನಿ ನಕ್ಷತ್ರ ಬರ್ತದೆ, ಯಾವ ಜನನಾಂಗಕ್ಕೆ ಅಶ್ವಿನಿ ನಕ್ಷತ್ರ ಬರ್ತದೆ, ಯಾವ ಅದು ಊರ್ಧ್ವಮುಖನ ಅಥವಾ ಕೆಳಗೆ ನೋಡ್ತಕ್ಕಂತಹ ದಿಕ್ಕ ಅನ್ನುವಂಥ. ಅಂದ್ರೆ ಆಮೇಲೆ ಪಂಚಭೂತಗಳಲ್ಲಿ ಅಶ್ವಿನಿ ನಕ್ಷತ್ರ ಯಾವ ಪಂಚಭೂತಗಳಿಗೆ ಸೇರ್ತದೆ, ಯಾವ ಗೋತ್ರದ ಅಶ್ವಿನಿ ನಕ್ಷತ್ರ, ಬ್ರಾಹ್ಮಣ, ಕ್ಷತ್ರಿಯ, ವೈಷ್ಣವ, ಶೂದ್ರರಲ್ಲಿ ಯಾವ ವರ್ಣಕ್ಕೆ ಅಶ್ವಿನಿ ನಕ್ಷತ್ರ ಸೇರ್ತದೆ, ಯಾವ ತ್ರಿದೋಷಗಳಿಗೆ ಅಶ್ವಿನಿ ನಕ್ಷತ್ರ ಒಳಪಡ್ತದೆ, ಯಾವ ದೇಹದ ಭಾಗವನ್ನ ಅಶ್ವಿನಿ ನಕ್ಷತ್ರ ಸೂಚಿಸ್ತದೆ, ಯಾವ ಪುರುಷಾರ್ಥ ಅಂದ್ರೆ ಯಾವ ಧರ್ಮ ಅರ್ಥ ಕಾಮ ಮೋಕ್ಷಗಳಿಗೆ ಅಶ್ವಿನಿ ನಕ್ಷತ್ರ ಒಳಪಡ್ತದೆ, ಯಾವೊಂದು ಅದು ಒಂದು ಸಕ್ರಿಯ ನಕ್ಷತ್ರವಾ ಅಥವಾ ಬೇರೆಯಿಂದ ಶಕ್ತಿಯನ್ನು ಪಡೆದುಕೊಳ್ತದ, ಸೊ ಯಾವ ಚಟುವಟಿಕೆಗಳಿಗೆ ಅಶ್ವಿನಿ ನಕ್ಷತ್ರ ಒಳಪಡ್ತದೆ, ಸೊ ಯಾವ ತ್ರಿಮೂರ್ತಿ ಸ್ವರೂಪಗಳನ್ನ ಇದು ಹೊಳ್ತದೆ ಅಥವಾ ಸೃಷ್ಟಿಕ್ರಿಯನ್ನ ಮಾಡ್ತದ, ನಿರ್ವಹಣೆಯನ್ನ ಮಾಡ್ತದ ಅಥವಾ ನಾಶವನ್ನು ಮಾಡ್ತದ, ಯಾವ ಗಣಗಳಿಗೆ ಅಥವಾ ಯಾವ ರಾಕ್ಷಸ ಗಣಕ್ಕೆ ಬರ್ತದ, ಕ್ಷತ್ರಿಯ ಗಣಕ್ಕೆ ದೇವಗಣಕ್ಕೆ ಬರ್ತದ, ಮನುಷ್ಯ ಗಣಕ್ಕೆ ಬರ್ತದ. ಆಮೇಲೆ ಅದೇ ರೀತಿ ಇದು ಸ್ಥಿರ ನಕ್ಷತ್ರನ, ಚರ ಅಥವಾ ತೀಕ್ಷ್ಣ ನಕ್ಷತ್ರ ಅಥವಾ ಗುಣ ಯಾವುದು, ಸಾತ್ವಿಕ ಗುಣ, ಅದರ ಹಿಂದೆ ಯಾವ ಶಕ್ತಿ ಕೆಲಸ ಮಾಡ್ತದೆ, ಯಾವ ಸಂಕೇತ ಕೆಲಸ ಮಾಡ್ತದೆ, ಯಾವ ದೇವತೆ ಕೆಲಸ ಮಾಡ್ತದೆ, ಈ ಅಶ್ವಿನಿ ನಕ್ಷತ್ರದಲ್ಲಿ ಯಾವ ಗ್ರಹ ಉಚ್ಚ ಆಗ್ತದೆ, ನೀಚ ಆಗ್ತದೆ, ಯಾವ ಗ್ರಹ ಮೂಲ ತ್ರಿಕೋನ ಶಕ್ತಿಯನ್ನ ಪಡೆದುಕೊಳ್ತದೆ, ಅದಕ್ಕೆ ಅಧಿಪತಿ ಯಾರು, ಪಾದಗಳು ಯಾವುದು. ಸೊ ಪ್ರತಿಯೊಂದು ನಕ್ಷತ್ರಗಳಲ್ಲಿ ಈ ಒಂದು ಹೆಡಿಂಗ್ಸ್ ಅಲ್ಲಿ ನಾವೇನ್ ಮಾಡ್ಬೇಕು, ಅಭ್ಯಾಸವನ್ನ ಮಾಡ್ತಾ ಹೋಗಿ ಇದರ ಗುಣಲಕ್ಷಣಗಳನ್ನ ಚೆನ್ನಾಗಿ ಕರಗತ ಮಾಡ್ಕೊಂಡಾಗ ಏನಾಗ್ತದೆ, ಒಂದು ಪ್ರೆಡಿಕ್ಷನ್ ಅನ್ನ ಕೊಡ್ಲಿಕ್ಕೆ ತುಂಬಾ ಈಸಿ ಆಗ್ತದೆ. ಸೊ ಇವತ್ತು ಒಂದು ಪರಿಚಯವನ್ನ ಮಾಡಿಕೊಟ್ಟಿದ್ದೆ. ಸೊ ಈ ಒಂದು ಹೆಡಿಂಗ್ಸ್ ಅಲ್ಲಿ ಏನ್ ಮಾಡ್ತಾ ಹೋಗ್ಬೇಕು ನಾವು, ಪ್ರತಿಯೊಂದು ನಕ್ಷತ್ರಗಳನ್ನ ಏನ್ ಮಾಡ್ತಾ ಹೋಗ್ಬೇಕು, ಅಭ್ಯಾಸ ಮಾಡ್ತಾ ಹೋಗ್ಬೇಕು. ಸೊ ಇದು ನಿಮಗೆ ಅರ್ಥ ಆಯ್ತು ಅಂತ ಗೊತ್ತಾನೆ, ಇದಕ್ಕಿಂತ ಹೆಚ್ಚಿಗೆ ತಿಳಿದವರು ಇರ್ಬೋದು ಖಂಡಿತವಾಗಿ, ಬಟ್ ಏನಂದ್ರೆ ಮೂಲ ಉದ್ದೇಶ ಇದು, ಪ್ರತಿಯೊಂದು ನಕ್ಷತ್ರವನ್ನ ನಾವು ಈ ಒಂದು ಹೆಡಿಂಗ್ ಅಲ್ಲಿ ಈ ಒಂದು ಏನು ಟೈಟಲ್ ಅಲ್ಲಿ ನಾವು ಅಭ್ಯಾಸ ಮಾಡ್ತಾ ಹೋಗ್ಬೇಕು. ಅವಾಗ ಏನ್ ಮಾಡ್ತದೆ, ಯಾವ ಈಗ ಫಾರ್ ಎಕ್ಸಾಂಪಲ್ ನೀವೊಂದು ಏನೋ ಕಾರ್ ತಗೊಳ್ತಾ ಇದ್ದೀರಾ ಅಥವಾ ಏನೋ ಒಂದು ಹೆಸರಿಡ್ತಾ ಇದ್ದೀರಾ, ಅಪ್ಲಿಕೇಶನ್ ಅಥವಾ ಅನ್ವಯತೆ ಅನ್ನುವಂಥದ್ದು ನಿಮಗೆ ಚೆನ್ನಾಗಿ ಅರ್ಥ ಆಗ್ತದೆ. ಸೊ ಇವತ್ತಿಗೆ ಸಾಕು, ಪ್ರತಿಯೊಂದು ದಿನವೂ ಕ್ಲಾಸ್ ಇದ್ರೆ ಖಂಡಿತವಾಗಿ ನಿಮಗೆ ಲಿಂಕ್ ಕಳಿಸ್ತೇವೆ, ಇಲ್ಲಾಂದ್ರೆ ಕ್ಲಾಸ್ ಇರೋದಿಲ್ಲ ಅಂತ.
ಸೊ ಎಲ್ಲರೂ ಕೂಡ ಹೆಚ್ಚು ಕಮ್ಮಿ 32 ಜನ ತನಕ ಪಾರ್ಟಿಸಿಪೇಟ್ ಆಗಿದ್ರು, ಅವರೇಜ್ ಆಗಿ 30 ಜನ ತನಕನು ಪಾರ್ಟಿಸಿಪೇಟ್ ಆಗಿದ್ರು ಖಂಡಿತವಾಗಿ. ಹೇಳಿ, ಯಾರು ಏನಾದ್ರು ಹೇಳೋದಿದ್ಯಾ? ಹೇಳೋದಿದ್ಯಾ? ಡೌಟ್ ಕೇಳ್ಬೇಡಿ, ನಿಮಗೆ ಹೆಚ್ಚಿಗೆ ಗೊತ್ತಿದ್ರೆ ಖಂಡಿತವಾಗಿ. ಯಾಕಂದ್ರೆ ನಕ್ಷತ್ರಗಳು ಅಂದ್ರೆ ಒಂದೊಂದು ನಕ್ಷತ್ರನೂ ಹೆಚ್ಚು ಕಮ್ಮಿ ನಾವು 3-4 ಅವರ್ ಅಭ್ಯಾಸ ಮಾಡಿದ್ರು ಕಡಿಮೆ. ಉದ್ದೇಶ ಏನಂದ್ರೆ ಒಂದು ಹಿಂದೂ ಧರ್ಮದಲ್ಲಿ ಒಂದು ನಕ್ಷತ್ರಗಳ ಬಗ್ಗೆ ಆಳವಾಗಿ ಗೊತ್ತಿಲ್ಲ ಅಂದ್ರೆ ಒಂದು ಅದರ ತಾಕತ್ತು ನಮಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಯಾರಾದರೂ ಏನಾದ್ರು ಹೇಳೋದಿದ್ರೆ ಹೇಳಿ, ಅಥವಾ ನಾವು ಏನ್ ಮಾಡಿದ ಹೆಣ್ಣು. ಸರ್ ನಮಸ್ತೆ. ನಮಸ್ತೆ ಸರ್, ಹೇಳಿ. ಸರ್, ಅಭಿಜಿತ್ ನಕ್ಷತ್ರ ಅಂತ ಹೇಳ್ತಾರಲ್ಲ, ಅದು ಯಾವ ಇದ್ರಲ್ಲಿ ಬರುತ್ತೆ? ಯಾವ ಆ ವಿಷಯಕ್ಕೆ ಬರ್ತೀನಿ. ಅದಕ್ಕೆ ನಾನು 27 ಬಾರಿ 28 ಅಂತ ಹಾಕಿದ್ದೀನಿ. ಚಂದ್ರ ಚಲನೆ ಆಗಿ ಉಳಿದ ಭಾಗ ಇರ್ತದಲ್ಲ, ನಾ ಏನ್ ಹೇಳಿದೆ ಅದನ್ನ ನಾವ್ ಏನ್ ಮಾಡ್ತೇವೆ ಅಭಿಜಿತ್ ನಕ್ಷತ್ರ ಅಂತ ತಗೊಳ್ತೀವಿ. ಅದು ನೆನ್ಪಿಲ್ಲ, ನೆನ್ಪಿಲ್ಲ ಅಂದ್ರೆ ಅದು ಯಾವ ಡಿಗ್ರಿ ಅಲ್ಲಿ ಬರ್ತದೆ ಅನ್ನೋ ನಾನು ನೆನ್ಪಿಟ್ಕೊಂಡಿಲ್ಲ. ಬಟ್ ಏನಂದ್ರೆ ಹೇಳಿದ್ನಲ್ಲ ಚಂದ್ರ, ಈಗ ಹೇಳಿದ್ನಲ್ಲ ಪ್ರತಿಯೊಂದು ನಕ್ಷತ್ರಕ್ಕೂ ಚಲನೆ 30 ಡಿಗ್ರಿ 20 ಮಿನಿಟ್ಸ್ ಅಂತ ಹೇಳಿದ್ನಲ್ವಾ. ಸೊ ಇಷ್ಟು ಚಲನೆ ಮಾಡಿ 27 ನಕ್ಷತ್ರಗಳನ್ನ ಚಲನೆ ಮಾಡಿ ಒಂದಿಷ್ಟು ಡಿಗ್ರಿ ಉಳಿತದೆ, ಗೊತ್ತಾಯ್ತಾ? ಸೊ ಆ ಡಿಗ್ರಿಯಲ್ಲಿ ನಾವು ಅಭಿಜಿತ್ ನಕ್ಷತ್ರ ಕೊಡ್ತೀವಿ, ಗೊತ್ತಾಯ್ತಲ್ಲ? ಕೆಲವರು ಅದನ್ನ ಪೂರ್ವ ಉತ್ತರ ಮೂಲ ನಕ್ಷತ್ರ ಆದ್ಮೇಲೆ ಬರುತ್ತೆ ಅಂತ ಹೇಳ್ತೇನೆ. ಸ್ಪ್ಯಾನ್ ಹೇಳ್ತೇನೆ, ನನಗೆ ನೆನಪಿಲ್ಲ. ಯಾಕಂದ್ರೆ ಹೇಳಿದ್ನಲ್ಲ ಆ ಡಿಗ್ರಿ ಮತ್ತೆ ಉತ್ತರಾಷಾಢ ನಕ್ಷತ್ರದ ಸ್ಪ್ಯಾನ್ ಅಲ್ಲಿ ಬರ್ತದೆ, ಆ ಅಳತೆ ಅಲ್ಲಿ ಬರ್ತದೆ, ಗೊತ್ತಾಯ್ತಾ ಸರ್? ಖಂಡಿತವಾಗಿ ಡಿಸ್ಕಸ್ ಮಾಡ್ತೋಗೋಣ. ಅದು ಯಾಕಂದ್ರೆ ಇದು ನಾನು ನಿಮಗೆ ಟೀಚಿಂಗ್ ಮಾಡ್ಲಿಕ್ಕೆ ನಾನು ತಗೊಳ್ತೇನೆ ಕ್ಲಾಸ್, ಒಂದು ಡಿಸ್ಕಷನ್ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು ಸರ್. ಮತ್ತೆ ಬೇರೆ ಏನಾದ್ರೂ ಹೇಳೋದಿದ್ಯಾ? ಸರ್ ನಮಸ್ಕಾರ, ಚಾಣಕ್ಯ ಅಂತ ಹೇಳಿ ಸರ್. ನಮಸ್ತೆ. ಅದು ನಕ್ಷತ್ರಗಳಿಗೆ ಸ್ಟಾರ್ಟಿಂಗ್ ಅಲ್ಲಿ ನಾವು ಹೇಳ್ಕೊಂಡಂಗೆನೆ ನ ಚರತಿ ಇತಿ ನಕ್ಷತ್ರ ಅಂತ ಅಂದ್ರೆ ಮೂರ್ ಭಾಗ ನಕ್ಷರತಿ ಮತ್ತೆ ನಕ್ಷತ್ರತಿ ಅಂತ ಹೇಳ್ಕೊಂಡ್ವಿ. ಇಲ್ಲಿ ನಕ್ಷತ್ರಗಳ ಲಕ್ಷಣಗಳ ಮೃದು ಸ್ವಭಾವ ಅಂತ ಹೇಳಿದ್ವಲ್ಲ, ಅದೇ ಅಂತ ಬಂದ್ರೆ ಅದೇ ನಾನು ಫಸ್ಟ್ ಗೆ ಹೇಳ್ದೆ. ನೀವು ಗೊತ್ತಾಯ್ತು, ಕೆಲವೊಂದು ಚರ ನಕ್ಷತ್ರ ಇರ್ತದೆ ಸ್ಥಿರ ನಕ್ಷತ್ರ ಇರ್ತದೆ ಅಂತ ಹೇಳ್ದೆ ಅಲ್ವಾ? ಕರೆಕ್ಟ್ ಅಲ್ವಾ ನಿಮ್ಗೆ ಹೇಳ್ತಾ ಇರೋದು? ಅಲ್ಲಿ ನಕ್ಷತ್ರಗಳನ್ನು ಚಲನೆ ಮಾಡಲ್ಲ ಅಂತ ನಾವು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಕೊಂಡ್ವಿ. ಇಲ್ಲಿ ಸ್ವಭಾವಗಳು ಅಂತ ಬಂದಾಗ ಅಲ್ಲಿ ಸ್ಥಿರ ಚರ ಅದೇ ಹೇಳಿದ್ ಸರ್, ಅದನ್ನೇ ಹೇಳಿದ್ ನಾನು. ಇದು ಚರ ಸ್ಥಿರ ದ್ವಿಸಾಭ ಅವುಗಳ ಸ್ವಭಾವಕ್ಕೆ ಮಾತ್ರ ಚೆನ್ನಾಗಿರ್ತದೆ, ಅವುಗಳ ಒಂದು ಫಿಸಿಕಲ್ ಪೊಸಿಷನ್. ಸೊ ಇವತ್ತು ಈಗ ಏನಂದ್ರೆ ಇದು ಆನ್ಸರ್ ನಿಮ್ಮಲ್ಲೇ ಇದೆ. ಈಗ ಏನಾದ್ರೂ ಒಂದು ಅಶ್ವಿನಿ ನಕ್ಷತ್ರ ಅಲ್ಲೇ ಇದ್ರೆ ಅದ್ 2 ವರ್ಷ ಬಿಟ್ಟು ಅಲ್ಲೇ ಇರುತ್ತಲ್ವಾ ಸರ್? ಓಕೆ, ಅಂದ್ರೆ ಈ ಚರ ಸ್ಥಿರ ದ್ವಿಸಾಭಾವ ಅವುಗಳ ಸ್ವಭಾವಕ್ಕೆ ಸಂಬಂಧಪಟ್ಟಿದ್ದು, ಅವುಗಳ ಗುಣ ಸ್ವಭಾವಕ್ಕೆ ಸಂಬಂಧಪಟ್ಟಿದ್ದು ಅಷ್ಟೇ. ಇವುಗಳ ಒಂದು ಭೌತಿಕ ಅಸ್ತಿತ್ವಕ್ಕಲ್ಲ. ಓಕೆ, ಅರ್ಥ ಆಯ್ತು, ಅರ್ಥ ಆಯ್ತು, ಅರ್ಥ ಆಯ್ತು. ಥ್ಯಾಂಕ್ ಯು. ಹೇಳಿ ಸರ್, ಮತ್ತೆ ಬೇರೆ ಏನಾದ್ರು ಹೇಳೋದಿದ್ಯಾ? ಖಂಡಿತವಾಗಿ ಇದೊಂದು ಏನ್ ಮಾಡ್ತಾ ಹೋಗೋಣ, ನಿಮಗೆ ಹೆಚ್ಚಿಗೆ ವಿಷಯ ಗೊತ್ತಿದ್ರು ಹೇಳಿ, ಒಂದು ಒಂದು ಸಮಾಲೋಚನೆ ರೀತಿಯಲ್ಲಿ ತೆಗೆದುಕೊಳ್ತ, ಒಂದು ಆರೋಗ್ಯಕರ ಒಂದು ಚರ್ಚೆ ರೀತಿಯಲ್ಲಿ ತೆಗೆದು. ಯಾಕಂದ್ರೆ ನಾವು ಬರೀ ಒಂದು 5-10 ವರ್ಷದಿಂದ ಜ್ಯೋತಿಷ್ಯ ಕಲಿತಾನೆ ಇದೀವಿ, ಬಟ್ ಇನ್ನು ಪ್ಲಾನೆಟರಿ ಲೆವೆಲ್ ಅಲ್ಲಿ ಇದೀವಿ, ಇನ್ನು ಆಳಕ್ಕೆ ಹೋಗ್ಬೇಕು ಅನ್ನೋದು. ಯಾಕಂದ್ರೆ ನಾನು ಜ್ಯೋತಿಷ್ಯ ಕಲಿತ ಒಂದು 10 ವರ್ಷ ತನಕ ಆಯ್ತು, ನಿಮಗೆಲ್ಲ ಗೊತ್ತೇ ಇದೆ, ಒಬ್ರಿಗೊಬ್ರು ಗೊತ್ತೇ ಇರ್ತೀವಿ ಖಂಡಿತವಾಗ್ಲು. ಸೊ ಉದ್ದೇಶ ಏನಂದ್ರೆ ಇನ್ನು ಸ್ವಲ್ಪ ಡೆಪ್ ಲೆವೆಲ್ ಅಲ್ಲಿ ಡೀಪರ್ ಲೆವೆಲ್ ಅಲ್ಲಿ ಹೋಗೋಣ ಅಷ್ಟೇ. ಆಮೇಲೆ ಅದರ ಮೂಲ ಆಶಯಗಳನ್ನು ನಾವು ತಿಳ್ಕೊಳ್ಳೋಣ. ಸೊ ಎಲ್ರಿಗೂ ಲಿಂಕ್ ಸಿಕ್ಕಿದಾಗ ಶೇರ್ ಮಾಡಿ, ಯಾಕಂದ್ರೆ ಹೆಚ್ಚಿಗೆ ಜನ ಸೇರಿದಷ್ಟು ನಮಗೂ ಕೂಡ ಒಂದು ಅವೇರ್ನೆಸ್ ಕಾನ್ಶಿಯಸ್ ಸರಿಯಾಗಿ ಮಾಡ್ಬೇಕು ಅನ್ನೋದು ಘಟನೆ. ಬೇರೆ ಯಾರು ಏನಾದ್ರು ಹೇಳಿದ್ಯಾ ಸರ್? ಆಮೇಲೆ ಇನ್ನೊಂದು ಡೌಟ್ ಇದೆ ಹೇಳಿ. ಅಂದ್ರೆ ಈಗ ಅಶ್ವಿನಿ ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ ಮೈಥಲಾಜಿಕಲ್ ಸ್ಟೋರಿ ಹೇಳ್ತೀರಾ ಸರ್? ಅದೇ ತರ ಅಂದ್ರೆ ಪ್ರತಿಯೊಂದು ನಕ್ಷತ್ರಗಳಿಗೂ ಪೌರಾಣಿಕವಾದಂತ ಸ್ಟೋರಿ ಹೇಳ್ತೀರಾ? ಸ್ಟೋರಿಗಳು ತುಂಬಾ ಬರ್ತದೆ ಸರ್, ಅದ್ರ ಸತ್ಯಾನುಸತ್ಯತೆ ಎಷ್ಟೆಷ್ಟು ಇರ್ತದೆ ಅನ್ನೋಂತದ್ ನೋಡ್ಬೇಕು. ಸಂಬಂಧಪಟ್ಟಿದ್ದು ಆದಷ್ಟು ನಾವು ಮಾಡೋಣ ಸರ್. ನಿಮಗೂ ಇದ್ರೆ ಹೇಳ್ಬೋದು, ಬಟ್ ನೋಡೋಣ. ಯಾಕಂದ್ರೆ ಕೆಲವೊಂದು ಸ್ಟೋರಿಗಳು, ಯಾಕಂದ್ರೆ ಒಂದ್ ನಕ್ಷತ್ರ ಬಗ್ಗೆ ಕಂಟೆಂಟ್ ಮಾಡ್ಬೇಕಂದ್ರೆ ಹೆಚ್ಚು ಕಮ್ಮಿ 2-3 ದಿನ ಬೇಕಾಗ್ತದೆ. ಸೊ ಆದ್ರಿಂದ ಮತ್ತೆ ಬೇರೆ ಓಕೆ ಸಾಕು. ದಿನಕ್ಕೊಂದು 30-35 ನಿಮಿಷ, ಒಂದ್ 45 ನಿಮಿಷ ಮ್ಯಾಕ್ಸಿಮಮ್ ಡೌಟ್ ಸೆಷನ್ ಅನ್ನೋ ಸೇರಿ. ಸೊ ಲಿಂಕ್ ಸಿಕ್ಕಾಗ ಎಲ್ರಿಗೂ ಶೇರ್ ಮಾಡಿ. ಲಿಂಕ್ ಶೇರ್ ಮಾಡಿದ್ರೆ ಕ್ಲಾಸ್ ಇದೆ ಅಂತ ಅರ್ಥ, ಇಲ್ಲ ಅಂದ್ರೆ ಇಲ್ಲ ಅಂತ. ಸೊ ಆಯ್ತು. ನಮ್ಮ ಇನ್ನೊಬ್ರು ಸರ್ ಉದಯ ಗುರುಗಳ ಬಂದಿದ್ರೆ ಸರ್, ಏನಾರು ಹೇಳೋದಿದ್ಯಾ?
ಓಕೆ ಬಿಸಿ ಇದಾರೆ ಅನ್ಸುತ್ತೆ ಸಾಕು ಇಲ್ಲಿಗೆ ಎಲ್ರಿಗೂ ಸ್ವಲ್ಪ ನಾನು ಏನಾದರೂ ಹೆಚ್ಚಿಗೆ ತಿಳಿದವರು ಇದ್ದೀರಾ ಏನಾದರೂ ಒಂದು 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 ಪೈಸದ ಏನಾದರೂ ವಿಷಯ ವಿನಿಮಯ ಆಯ್ತಾ ಏನು ಉದ್ದೇಶ ಅನ್ನೋದು ಗೊತ್ತಾಯ್ತಾ ದಯವಿಟ್ಟು ಒಂದು ಫೀಡ್ಬ್ಯಾಕ್ ಕೊಟ್ಟೆ ಖಂಡಿತ ಕ್ಲಾಸ್ ಬಹಳ ಚೆನ್ನಾಗಿತ್ತು ಸರ್ ಥ್ಯಾಂಕ್ ಯು ಓಕೆ ಒಂದು ಉದ್ದೇಶ ಸರ್ ಒಂದು ಏನೋ ಒಂದು ಮುಕ್ಕಾಲು ಗಂಟೆ ಕಳೆದ್ರೆ ಒಂದು 2 ರೂಪಾಯಿ ಉಪಯೋಗ ಆದ್ರೆ ಸಾಕು ಯಾಕಂದ್ರೆ ಇದ್ರ ಸ್ವಾರ್ಥತೆ ನನ್ನಲ್ಲಿ ಏನಿದೆ ಅಂತ ಹೇಳಿದ್ನಲ್ಲ ನಿಮಗೆ ಕ್ಲಾಸ್ ಮಾಡ್ಬೇಕಂದ್ರೆ ನಾನು ಅಭ್ಯಾಸ ಮಾಡ್ತೀನಲ್ಲ ಇಲ್ಲಾಂದ್ರೆ ನಾನು ಅಭ್ಯಾಸ ಮಾಡಲ್ಲ ಯಾಕಂದ್ರೆ 1 ವರ್ಷದಿಂದ ಹಲವಾರು ಕೆಲಸಗಳಿಂದ ನಂಗೆ ಅಭ್ಯಾಸ ಮಾಡ್ಲಿಕ್ಕೆ ಟೈಮ್ ಆಗುತ್ತೆ ಸೊ ಈಗ ಒಂದು ಇನಿಷಿಯೇಷನ್ ಓಕೆ ಎಲ್ರಿಗೂ ನಮಸ್ತೆ ಶುಭರಾತ್ರಿ ಧನ್ಯವಾದ.